ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪಾಂಡಿಕೋಪರಿಷತ್ತಿನ ಋಷಿಮುನಿಗೆ ವಂದಿಸುತ್ತ, ಪ್ರಿಯ ಆತ್ಮಬಂಧುಗಳೇ ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಸೊ ಮಾಂಡಿಕೋಪನಿಷತ್ತಿನ ಕಾರಿಕೆಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಅತ್ಯಂತ ಪ್ರಮುಖವಾದ ಕೊನೆಯ ಹಂತದ ಕೆಲವು ಭಾಗಗಳನ್ನು, ಕೆಲವು ಶ್ಲೋಕಗಳನ್ನು ನೋಡ್ತೀವಿ. ಇದು ಅತ್ಯಂತ ಪ್ರಮುಖವಾದದ್ದು, ಏಕೆಂದರೆ ನಮ್ಮ ತಪ್ಪು ತಿಳುವಳಿಕೆಯನ್ನು ತಪ್ಪು ತಿಳುವಳಿಕೆ ಎಂದು ತಿಳಿಯುವ ಸಮಯ. ಬಹಳ ದೊಡ್ಡ ವಿಚಾರ. ಒಳ್ಳೇದು ನಮಗೇನೋ ಸತ್ಯವಾದ ಗೊತ್ತಾಯಿತು ಅನ್ನೋದಕ್ಕಿಂತ ನಮ್ಮ ತಪ್ಪು ಏನು, ನಮ್ದು ತಪ್ಪು ಎಲ್ಲಿ, ನಮ್ಮ ಅರಿವಿನಲ್ಲಿ ಎಲ್ಲಿ ತಪ್ಪು ಇದೆ ಅಂತ ಗೊತ್ತಾಗಬೇಕಾರ ಗೊತ್ತಾಗುತ್ತಾನೆ. ಅದು ಗೊತ್ತಾದ್ರೆ ಉಪನಿಷತ್ತು ಅದೆಲ್ಲ ಇದರಲ್ಲಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ತಿಳ್ಕೊಂಡಾಗಿರುತ್ತಷ್ಟೇ. ಉಪನಿಷತ್ ವಾಕ್ಯಗಳೆಲ್ಲ ಹಾಗೇನೆ. ಅಂದರೆ ಇದನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತಂದರೆ, ಸದ್ವಸ್ತುವಿನ ಅಪಾರ್ಥದ ಕೊನೆಯ ತಿಳುವಳಿಕೆ ಇದು. ಸದ್ವಸ್ತುವನ್ನು ತಪ್ಪಾಗಿ ತಿಳಿದಿರುವ ತಿಳುವಳಿಕೆಯ ಕೊನೆಯ ವಿವರಣೆ. ಇಲ್ಲಿಂದ ಮುಂದಕ್ಕೆಲ್ಲ ಏನು ತಿಳ್ಕೋತೀರೋ, ತಿಳ್ಕೋಬೇಕೋ, ಅದು ಸ್ವತಃ ಸತ್ಯವೇ, ಸರಿಯಾಗಿರುವುದೇ ಆಗಿರುತ್ತದೆ. ಅಂದರೆ ಬೇರೆ ನೀವು ಅದನ್ನು ಅನ್ಯತಾ ಭಾವಿಸಬಾರದು ಅಂತ. ಅದಕ್ಕೆ ಪ್ರಮುಖವಾದದ್ದು ಏನು ಅನ್ನೋದು ಇವತ್ತಿನ ಈ ಭಾಗಕ್ಕೆ ಹೋಗೋಣ. ಜನ್ಮವು ಮಾಯಿಕ ಎಂಬುದು ಹೇಗೆ? ಜನ್ಮವು ಮಾಯಿಕ ಎಂಬುದು ಹೇಗೆ? ಇವಾಗ ನಾವೆಲ್ಲರೂ ಜನ್ಮ ಏನಂತ ಅನ್ಕೊಂಡಿದ್ದೀವಿ, ಸತ್ಯ, ನಾನು ಹುಟ್ಟಿರುವುದು ಸತ್ಯ, ಇರುವುದು ಸತ್ಯ, ನಾನು ಹೋಗುವುದು ಸತ್ಯ ಅಂತ ಅನ್ಕೊಂಡಿದ್ದೀವೋ ಇಲ್ವಾ? ಹಾ, ಈ ಅಂದುಕೊಂಡಿದೀವಲ್ಲ ನಾವು, ನಿಜವಾಗಿಯೂ ಹಾಗಂದುಕೊಳ್ಳುವುದಕ್ಕೆ ನಮಗಿರುವ ಜ್ಞಾನ ಅಂದರೆ ನಾನು ಯಾರು ಅಂತ ನನಗೆ, ಸದ್ವಸ್ತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಶರೀರವನ್ನು ನಾನೆಂದು ಪರಿಗಣಿಸಿದಾಗ ಇದು ಸತ್ಯವೆಂದು, ನಾನು ಹುಟ್ಟಿದ್ದೇನೆಂದು, ನಾನು ಇರುವವನೆಂದು, ನಾನು ಹೋಗುವನೆಂದು ಒಂದು ನಾನು ಅಂದುಕೊಳ್ಳುವುದು ಅತ್ಯಂತ ಸಹಜ, ಆದರೆ ಸತ್ಯವಲ್ಲ. ಈಗ ನಮಗೇನಾಗಬೇಕು, ಸತ್ಯ ಆಗಬೇಕು, ದರ್ಶನ ಆಗಬೇಕಲ್ವಾ? ಅದಕ್ಕೋಸ್ಕರ ಧರ್ಮದ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ. ಮೊನ್ನೆ ನಾನು ಬೇಕಂತಾನೆ ಧರ್ಮ ಇದನ್ನು ಬಿಡಿಸಿ ಬೇರೆ ಬೇರೆ ಮಾಡಿ ಹೇಳಿದ್ದು. ಸತ್ಯ ಅಂದರೆ ಏನು, ಧರ್ಮ ಅಂತ ಏನು ಅಂತ ಮೊನ್ನೆ ಮಾಡೋದ್ವಲ್ಲ ಬುಧವಾರ ದಿವಸ. ಅದು ಸೊ ಅದು ದಾರಿ, ಈಗ ದಾರಿಯಲ್ಲಿ ಹೋಗ್ತಾ ಇದ್ದೀವಿ. ಯಾವುದಕ್ಕಾಗಿ? ಸತ್ಯದ ದರ್ಶನಕ್ಕಾಗಿ, ಅಂದರೆ ಗುರಿಯ ದರ್ಶನಕ್ಕೆ. ಅದರಿಂದ ನಾನು ಅನ್ನುವುದು ಸತ್ಯ ಅಂತ ನನಗೆ ಗೊತ್ತಾಗಬೇಕಾದ್ರೆ, ನಾನು ಅಲ್ಲದ್ದನ್ನು ನಾನು ಅಂತ ನಾನು ಅಂದುಕೊಳ್ಳಿರುವುದು ಏನಾಗುತ್ತೆ? ಅಸತ್ಯ, ತಪ್ಪು ತಿಳುವಳಿಕೆ, ಮಿಥ್ಯಾ ಅಂತ ಪದಗಳನ್ನು ಬಳಸ್ಯಾರೆ. ಇನ್ನು ಮುಂದೆ ಇದನ್ನು ಅರ್ಥ ಆಗಬೇಕಾದ್ರೆ ನಮಗೆ ನಮ್ಮ ಮಾತೃಭಾಷೆ ಅಥವಾ ಯಾವುದಾದ್ರೂ ಒಂದು ಭಾಷೆ ನಮಗೆ 100% ಇದಕ್ಕೆ ಇದೆ ಅಂತ ಖಚಿತವಾಗಿ, ಅದಕ್ಕಿರುವ ರೂಪರೇಷೆಗಳು, ಅದಕ್ಕಿರುವ ನೂರಾರು ಅರ್ಥಗಳು, ಭಾವಗಳನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಯಾಕೆ ತಿಳ್ಕೊಂಡಿರಬೇಕು? ತಿರಸ್ಕಾರ ಮಾಡುವುದಕ್ಕೆ ತಿಳ್ಕೊಂಡಿರಬೇಕು, ಹೌದಲ್ವೋ? ಅದನ್ನ ನಾವು ಯಾವುದಕ್ಕೆ, ಯಾವುದೋ ಒಂದು ಬೇರೆಯವರ ಅಭಿಪ್ರಾಯಕ್ಕೆ ಅಥವಾ ನಿಮ್ಮದೇ ಭಿನ್ನ ಭಿನ್ನ ಅಭಿಪ್ರಾಯಕ್ಕೆ ಇಲ್ಲಿ ಎಡೆ ಇರುವುದಿಲ್ಲ. ಸೊ ಇದು ಕೊನೆಯ ಹಂತ. ನಮ್ಮ ತಪ್ಪು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸತ್ಯವೆಂದು ತಿಳಿದುಕೊಂಡಿರುವುದನ್ನು ಅಂತ್ಯವಾಗಿ ತಿಳಿದುಕೊಳ್ಳುವುದಕ್ಕೆ, ಅದನ್ನು ಪರಿಪೂರ್ಣವಾಗಿ ತ್ಯಾಜ್ಯ ಮಾಡುವುದಕ್ಕೆ, ತ್ಯಾಗ ಮಾಡುವುದಕ್ಕೆ ಇರುವಂತಹ ಕೊನೆಯ ಹಂತ, ಹೌದಲ್ವೋ? ಸೊ ಇದು ತ್ಯಾಗದ ಕೊನೆಯ ಮೊದಲು. ಅಂದರೆ ಅರ್ಥ ಏನು, ನಾವು ಎಲ್ಲಿದ್ದೀವಿ ಗೊತ್ತಾ ನಿಮಗೆ? ಗೊತ್ತು ತಾನೆ, ತುರಿಯಾವಸ್ಥೆಯಲ್ಲಿದ್ದೀವಿ. ತುರಿಯಾವಸ್ಥೆಯಲ್ಲಿ ಕೊನೆಯ ಹಂತದಲ್ಲಿದ್ದೇವೆ. ಇದು ತಪ್ಪೆಂದು, ಇದು ಸರಿ ಎಂದು ನಾವು ಯಾವುದನ್ನು ಸರಿ ತಪ್ಪು ಅಂತ ವಿಂಗಡಣೆ ಮಾಡ್ಕೋತಾ ಇದ್ದೀವೋ ಅದು ಈ ಜಗತ್ತಿಗೆ ಮಾತ್ರ ಸೀಮಿತವಾಗಿದೆ. ನಾನು ಎಂಬ ನನ್ನ ನಿಜವಾದ ತಿಳುವಳಿಕೆಯಲ್ಲಿ ಸರಿ ಅಥವಾ ತಪ್ಪು ಅನ್ನುವ ಯಾವುದೇ ವಿಂಗಡಣೆಯು, ಭಾಗವು, ವಿಭಜನೆಯು ಇರುವುದಿಲ್ಲ ಅನ್ನುವ ಭಾಗವನ್ನು ಇವತ್ತು ಇದರೊಳಗೆ ನಮಗೆ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಈ ಟೈಟಲ್ ಏನಿದೆ ಇವತ್ತು, ಜನ್ಮ ಮಾಯಿಕ ಎಂಬುದು ಹೇಗೆ? ಆದ್ದರಿಂದ ಶರೀರ ದೃಷ್ಟಿಯಿಂದ ನಾವು ನೋಡ್ತಾ ಇರೋದ್ರಿಂದ ಇದು ಮಾಯಿಕ ಅಲ್ವಾ? ಮಾಯಿಕ ಅಂದ್ರೆ ಏನರ್ಥ? ಶರೀರವು ಸತ್ಯವಲ್ಲ, ಆದರೆ ಇದನ್ನು ಸತ್ಯವೆಂದು ತೋರಿಸುತ್ತದೆ. ಮಾಯಾ ಅಂದ್ರೇನು? ಇರುವುದನ್ನು ಬೇರೆಯದಾಗಿ ತೋರಿಸುತ್ತದೆ. ಅಂದ್ರೆ ಇರುವುದನ್ನು ಅಂದ್ರೆ ಇದಕ್ಕೆ ಇರುವಿಕೆಯೇ ಇಲ್ಲ, ಈ ಶರೀರಕ್ಕೆ ಅಸ್ತಿತ್ವ ಅನ್ನೋದು ಇರೋದಿಲ್ಲ, ಆದರೆ ಇದನ್ನ ಇದ್ದೇ ಇರುತ್ತದೆ ಅಂತ ನಮಗೆ ತೋರಿಸ್ತಾ ಇದೆಯಲ್ಲ, ಆದ್ದರಿಂದ ಅದನ್ನು ಮಾಯಕ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲದೇ ಇರುವುದು. ಜಗತ್ತೆಲ್ಲವೂ ಸಣ್ಣ ಉದಾಹರಣೆ ಥರ ತಗೋಬೇಕು. ನಾನು ನಾನು ಎಂದು ನಾನು ಅಂದುಕೊಂಡಿರುವ ಈ ಪಿಂಡಾಂಡ ಹೇಗೋ, ಈ ಬ್ರಹ್ಮಾಂಡವು ಹಾಗೆ, ಮತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡವು ಹಾಗೆ, ಹಾಗೆಯೇ ದೇವ, ದಾನವ, ತಿರ್ಯೋಗ್ಯೋನಿಗಳು, ಏನೇನು ಶರೀರ ಭಾವದಿಂದ ನಾನು ಕಾಣುತ್ತಿದ್ದೇನೋ, ನೋಡುತ್ತಿದ್ದೇನೋ, ಸತ್ಯವೆಂದು ಭ್ರಮಿಸುತ್ತಿದ್ದೇನೋ, ಅಳುತ್ತಿದ್ದೇನೆಯೋ, ನಗುತ್ತಿದ್ದೇನೆಯೋ, ಸಂಬಂಧಗಳಲ್ಲಿ ನಾನು ಬಹಳವಾಗಿ ಸಂತೋಷ ಪಡುತ್ತಿದ್ದೇನೆಯೋ, ಇದೆಲ್ಲವೂ ಇದೆಲ್ಲ ಇದೆಲ್ಲ ತಾಕಲಾಟಗಳಿಗೆ ಕಾರಣವಾಗಿರುವುದು ಇದನ್ನು ತಪ್ಪು ತಿಳುವಳಿಕೆ ಎಂದು ನಾನು ತಿಳಿದು ಅದನ್ನೇ ಸತ್ಯವೆಂದು ತಿಳಿದುಕೊಂಡಿರುವ
ಮೂಲ ರೂಪವಾಗಿರತಕ್ಕಂಥ ಸತ್ಯ ದರ್ಶನ. ಒಂದೊಂದಾಗಿ ಇವಾಗ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಿ, ಅದನ್ನು ತಿಳ್ಕೋಬೇಕು. ಅದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ಗೌಡಪಾದರು, ಅದನ್ನ ಸ್ವಚ್ಛವಾಗಿ ಹೇಳ್ತಾರೆ. ಏನು ಇವಾಗ ಅದಕ್ಕೊಂದು ಪ್ರಶ್ನೆ ಇದೆ, ಏನಿದೆ ಆಕ್ಷೇಪ, ಸದ್ವಸ್ತುವಿಗಾದರೂ ಮಾಯೆಯಿಂದಲೇ ಜನ್ಮವು ಎಂಬುದು ಹೇಗೆ? ಪರಿಹಾರ ಹೇಳ್ತೇವೆ, ಹೇಳಿ. ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಯ ಮನಃ ತಥಾ ಜಾಗ್ರದ್ವಯಾಭಾಸಂ ಸ್ಪಂದತೆ ಮಾಯಯ ಮನಃ. ಅರ್ಥ ಹೇಳಿ. ಹೇಗೆ ಸ್ವಪ್ನದಲ್ಲಿ ಮನಸ್ಸು ಮಾಯೆಯಿಂದ ದ್ವಯಾಭಾಸವಾಗಿ ಅಲುಗಾಡುತ್ತಿರುವುದೋ, ಹಾಗೆ ಜಾಗೃತಿನಲ್ಲಿ ಮನಸ್ಸು ಮಾಯೆಯಿಂದ ದ್ವಯಾಭಾಸವಾಗಿ ಅಲುಗಾಡುತ್ತಿರುವುದು. ಇವತ್ತಿನ ಪಾಠದಲ್ಲಿ ಪ್ರಮುಖವಾಗಿ ನಾವು ಏನನ್ನು ಚರ್ಚೆ ಮಾಡಬೇಕು ಅಂದ್ರೆ ಭಾಸ, ಎರಡೆರಡು ಅಕ್ಷರ ಪಾಠ ಆದ್ರಿಂದ ಹೀಗೆ ಪಾಠ ಮಾಡಬೇಕು. ಭಾಸ ಅಂತ ಇದೆಲ್ಲ, ಇದು ಭಾಸ ಅಂದ್ರೆ ಪ್ರತಿಮಾ ನಾಟಕಗಳು ಅಂತ ನಮ್ಮ ಕನ್ನಡದಲ್ಲಿ ಬೇಕಾಷ್ಟು ಬಂದಿ ನೋಡಿದಿರಾ, ಯಾರು ಬರೆದಿದ್ದು ಭಾಸ ಅಲ್ವಾ. ಭಾಸನ ನಾಟಕಗಳೆಲ್ಲವೂ ಪ್ರತಿಮಾ ನಾಟಕಗಳು. ಪ್ರತಿಮಾ ಅಂದ ಅರ್ಥ ಏನು? ತನ್ನಂತೆ ಇರುವ, ಸಿ ನಾನಲ್ಲದನ್ನ ನಾನೆಂದು ಅಂದುಕೊಳ್ಳುವ ಭಾಸ ಏನಿದೆ ಅದನ್ನ ಪರ್ಸಾನಿಫೈ ಮಾಡಿರೋದು. ಇಡೀ ನಾಟಕಗಳ ಹಾಗೆ ಓದಿದ್ದೀರಾ ಏನಾದ್ರು ಭಾಸ ನಾಟಕಗಳು? ಯಾಕೆ ಅವನೊಬ್ಬಂದೇ ಓದಿರಿ ಇಟ್ಟ ಪಾಠ ಇದ್ದಿದ್ದರಿಂದ ನೋಡಿ. ಅದರಿಂದ ಸೊ ಈಗ ನಾವು ಈ ಭಾಸ ಅನ್ನೋ ಪದವನ್ನು ನೋಡೋಣ. ನಮ್ಗೆಲ್ಲರಿಗೂ ಭಾಸ ಅಂದ್ರೆ ಗೊತ್ತಲ್ವಾ, ಏನು ಭಾಸ ಅಂದ್ರೆ? ಅಂದುಕೊಳ್ಳುವುದು ಅನ್ನೋದಕ್ಕೆ ನಿಂತರೆ ಅದು ಭಾಸ ಅಲ್ಲ, ಅದಕ್ಕೆ ಇನ್ನೊಂದು ಉದ್ದಕ್ಕಿದೆ ಅದೇ ಅದು ಅದಲ್ಲ. ಆದರೂ ನಾನು ಅದನ್ನು ಅದೇ ಎಂದು ಅಂದುಕೊಂಡಿದ್ದೇನೆ, ನಾನು ಅದೇ ಅಂದುಕೊಂಡಿರುವುದು ನನಗೆ ಎಷ್ಟು ಬಾರಿಯೂ ತಿಳಿದರೂ ಅದು ಅದೆಂದು ನಾನು ಒಪ್ಪಿಕೊಳ್ಳಲಾಗದೆ ಅದನ್ನು ಬೇರೆಯದಾಗಿ ತಿಳಿದಿರುತ್ತೇನೆ. ಇದನ್ನು ಭಾಸ ಅಂತ ಕರೀತಾರೆ. ಗೊತ್ತಲ್ವಾ ಭಾಸ ಅಂದ್ರೇನು? ಅಸ್ಪಷ್ಟವಾದ ಅಭಿಪ್ರಾಯ. ನಿಜ ಹೇಳಬೇಕು ಅಂದ್ರೆ ಏನರ್ಥ? ಅಸ್ಪಷ್ಟವಾದ ಅಭಿಪ್ರಾಯವೇ ಭಾಸ. ಈಗ ಭಾಸದ ತಲೆಗಡೆ ನೋಡಿ, ಹೌದಲ್ವಾ? ಭಾಸ ಇದೆಯಲ್ಲ, ಇದರೊಳಗೆ ವಿರೋಧಾಭಾಸ, ಅವಿರೋಧಾಭಾಸ, ಪ್ರಭಾಸ ಅಂತ ಇದೆ. ನೋಡಿದ್ರ ಈಗ ನಮಗೆ ಹಾಗಾದ್ರೆ ಏನಂತ ಅರ್ಥ? ನಮಗೆ ಭಾಸವಾಗಿದೆ ಏನೆಂದು, ನಾನು ಗಂಡೆಂದು, ಇವರೆಲ್ಲೋ ಬೇರೆ ಬೇರೆ ಗಂಡಸೆಂದು, ಅದೆಲ್ಲ ಹೆಣ್ಣು ಎಂದು, ಬೇರೆ ಬೇರೆ ಹೆಣ್ಣುಗಳೆಂದು, ಇದು ಹೂವೆಂದು, ಇದು ಆಕಾಶವೆಂದು, ಇದು ನಕ್ಷತ್ರವೆಂದು ನನಗೆ ಭಾಸವಾಗಿದೆ. ಅದಲ್ವಾ? ಯಾಕೆ ಭಾಸವಾಗಿದೆ? ಏಕೆಂದರೆ ಅದು ಇರುವ ಕಾಲ, ಬಂದ ಕಾಲ, ಹೋದ ಕಾಲ ಎಲ್ಲವೂ ಕೂಡ ಬದಲಾಗುತ್ತಿರುತ್ತದೆ. ಅದರಿಂದ ನನ್ನ ಭಾಸವೂ ಕೂಡ ಹಾಗೇ ಇರುತ್ತೆ. ಅದಲ್ವಾ? ಸೊ ಭಾಸ ಇದೆಯಲ್ಲ, ಅದನ್ನು ನಾನು ಪ್ರತಿಯೊಂದು, ನಾನು ಈಕೆಯ ಗಂಡ, ನಾನು ಈಕೆಯ ಹೆಂಡತಿ, ಇದೆಲ್ಲ ಇದೆಯಲ್ಲ, ಏನಿದು ಅಂದುಕೊಂಡಿರೋದು ಭಾಸ ಅಂತ. ಹೌದಲ್ವಾ? ಇವಾಗ ಯಾಕೆಂದ್ರೆ ಏನು, ಏನು ನನ್ನ ಹೆಂಡತಿ ಕಡೆ ನೋಡ್ತೇನೆ ನೀನು ಅಂತ ಇನ್ನೊಬ್ಬ ಅಂತೀವಿ. ನಿನ್ನ ಹೆಂಡತಿ ಅಂತ ನೀನು ಅನ್ಕೊಂಡಿರೋದು ಏನು ನಿಂಗೆ ಭಾಸ ಅಲ್ಲ. ಅದಕ್ಕೆ ಯಾರು ವಿರೋಧ ಮಾತಾಡ ಅವ್ನಿಗೆ ಏನರ್ಥ ಇರ್ತದೋ, ವಿರೋಧಾಭಾಸ. ಅವನೇನಾದ್ರು ನೋಡ್ದ ಅನ್ಕೊಂಡ ಅಂದ್ರೆ ನಿಂಗೆ ಯಾಕೆ ಅನ್ನಿಸ್ತು? ನಂದು ಅಂತ ನಾನು ಅನ್ಕೊಂಡ್ಬಿಟ್ಟು, ನಂದು 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 ನಾನು ನಾನು. ಇದಕ್ಕೆ ಮೂಲ ಯಾವುದು? ಅಹಂತೆ ಮಮತೆ. ಇಲ್ಲಿಂದ ಜನ್ಯವಾಗುತ್ತೆ ಅದೆರಡು ಪದ, ಅಹಂತೆ ಮಮತೆ. ಹೌದಲ್ವ? ಸೊ ಅದರಿಂದ ಭಾಸ ಅಭಾಸ ವಿರೋಧಾಭಾಸ ಪ್ರಭಾಸ ಅಂದ್ರೆ ಈ ವಿರೋಧಾಭಾಸಗಳ ವಿರೋಧಗಳು ಭಾಸದಲ್ಲಿರತಕ್ಕಂಥ ವಿಂಗಡಣೆ. ಇದು ಯಾವುದು ಪ್ರಭಾಸ ಅಂದ್ರೆ ಏನು ಅಂದ್ರೆ, ನನಗೆ ಮೊದಲು ಉಂಟಾದ ಭಾಸವು ಜಗತ್ತಿನಲ್ಲಿ ಪ್ರಕಟವಾಗಿದೆ, ಬೇರೆ ಬೇರೆ ಕಾಣುತ್ತಿದೆ. ಅದರಿಂದ ಇದೆಲ್ಲವೂ ಕೂಡ ಏನಪ್ಪ ಅಂತ ಅರ್ಥ ಅಂದ್ರೆ ಪ್ರತಿಬಿಂಬವಾದ. ಇದಕ್ಕೇನಂತ ಹೆಸರು? ಪ್ರತಿಬಿಂಬವಾದ. ಅದಕ್ಕೋಸ್ಕರ ನೋಡಿದಾಗೆಲ್ಲೂ ಪ್ರತಿಬಿಂಬದ ಬೇರೆ 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 ತರ ಕಾಣ್ತಾ ಇದೆ. ಈ ಜಗತ್ತು ನನ್ನ ಪ್ರತಿಬಿಂಬ ನೋಡಿ, ಒಂದು ಹೂವ ನೋಡಲಿ, ಒಂದು ಮರ ನೋಡಲಿ, ಒಂದು ಗಿಡ ನೋಡಲಿ, ಒಂದು ಗಿಡಗ ನೋಡಲಿ, ನೀರು ನೋಡಲಿ, ಬೆಟ್ಟ ನೋಡಲಿ, ಅದೆಲ್ಲವೂ ಏನದು? ನನ್ನ ಭಾಸ. ನಾನಂತೀನಿ ಇದನ್ನು ಬೆಟ್ಟ ಅಂತೀನಿ, ಇದನ್ನು ಗುಡ್ಡ ಅಂತೀನಿ, ಇದು ಕಲ್ಲು ಅಂತೀನಿ, ಇದು ನೀರು ಅಂತೀನಿ. ಯಾರಂತ ಇರೋದು? ಮನುಷ್ಯ. ನಾನು ಬರ್ದಿವಾಗ ಇಲ್ಲಿಂದ ಮನುಷ್ಯ. ಮಾನವನಾದವನು ತನ್ನಿಂದ ಹೊರಗಡೆ ಇರುವ ಎಲ್ಲ ಪದಾರ್ಥಗಳಿಗೂ ನಾಮರೂಪವನ್ನು ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ? ಗುರುತಿಗಾಗಿ. ಯಾಕೆ ಗುರುತಿಟ್ಕೋಬೇಕು? ವ್ಯವಹಾರಕ್ಕಾಗಿ.
ಸೊ ಇದೆಲ್ಲವನ್ನು ಕೂಡ ಶಂಕರ ಭಗವತ್ಪಾದರು ವ್ಯಾವಹಾರಿಕ ಸತ್ಯ ಅಂತ ಕರೆದರು. ಇದು ನಿಜವಾದ ಸತ್ಯ ಅಲ್ಲ, ವ್ಯವಹಾರಕ್ಕೆ ಇದು ಬೇಕಾಗಿದೆ, ಅದಕ್ಕೋಸ್ಕರ ಲೋಕ ಇದನ್ನು ರೂಢಿ ಮಾಡಿಕೊಂಡಿದೆ. ಇದು ನನ್ನ ದೇವರು, ಹೌದಲ್ವ? ನಮ್ಮ ದೇವರು ವಿಭೂತಿ ಹಾಕುತ್ತಾನೆ, ನಮ್ಮ ದೇವರು ನಾಮ ಹಾಕುತ್ತಾನೆ, ನಮ್ಮ ದೇವರು ಉಂಡೆ ಇರೋದಕ್ಕೆ ನಾಮ ಹಾಕ್ತಾನೆ, ಇಲ್ಲಿ ಕೆಲವರಿಗೆ ಇನ್ನೊಂದು ಯಾವುದೋ ಮುದ್ರೆಯನ್ನು ಹಾಕುತ್ತಾನೆ, ಅಥವಾ ಅವನಿಗಿಲ್ಲ, ಅವನು ಬೇರೆ ಥರ ಉಂಡೆ ವಿಭೂತಿ ಇಟ್ಕೋತಾನೆ, ಇವನು ಬೂದಿ ಇಟ್ಕೋತಾನೆ. ನಮ್ಮ ಇದು ತೀರ್ಮಾನ ಮಾಡಿರೋದು ಯಾರು? ದೇವರ ನಾವ? ನಮ್ಗೆ ಗೊತ್ತೇ ಇಲ್ಲ ದೇವ್ರ ಯಾರು ಅಂದರೆ, ಹೊತ್ತಾನೆ? ನಾವು ನಮ್ಮ ನಮ್ಮ ಕಲ್ಪನೆಗೆ, ನಮ್ಮ ನಮ್ಮ ಭಾಸಕ್ಕೆ ನಾವು ವಿಪರೀತವಾದ ಕಲ್ಪನೆಗಳನ್ನು ಮಾಡಿದ್ದೇವೆ. ಕಲ್ಪನಾ ಅಲ್ವಾ, ಅದಕ್ಕೋಸ್ಕರ ಏನಿದು ಕಲೆಯಲ್ಲ ಎಂಥದ್ದು, ಭ್ರಾಂತಿ ಕಲ್ಪಿತಂ ಜಗತ್ ಕಲಾ, ಜಗತ್ತಿನ ಕಲೆ ಏನು? ಸೃಷ್ಟಿ ಸ್ಥಿತಿ ಲಯ ನಾವು ಮಾಡ್ಕೊಂಡಿದ್ವಿ. ಸ್ಪಷ್ಟವಾಗಿ ಅರ್ಥ ಆಗಬೇಕು ಇವಾಗ ಉಪನಿಷತ್ಗೆ. ಯಾಕೆ ಅಂದರೆ ಇದು ಒಂದು ಕಾಲದ ಒಂದು ಜನಾಂಗದ ಒಂದು ಕಲ್ಲ ಅದು. ಯಾಕೆಂದರೆ ನಮ್ಮಲ್ಲಿರುವ ತ್ರಿಮೂರ್ತಿಗಳ ಕಲ್ಪನೆ, ತ್ರಿಮೂರ್ತಿಗಳ ಪೂಜೆ, ಪುನಸ್ಕಾರ, ಪ್ರಸಾದ ಇದೆಲ್ಲವೂ ಕೂಡ ಲೋಕತ್ರಯದಲ್ಲಿ ಇಲ್ಲದೆ ಇರೋದು, ಹೌದಲ್ವಾ? ಇಡೀ ಬ್ರಹ್ಮಾಂಡಕ್ಕೇನಿಲ್ವಲ್ಲ ಅದು. ಈ ಉಪನಿಷತ್ತನ್ನೇ ನೀವು ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಅನ್ನೋದೇನಿದು ಅವಿರೋಧಾಭಾಸ. ಇದು ಭಾಸವೇ, ಆದರೆ ಅವಿರೋಧವಾಗಿದ್ದೀವಿ ಅಲ್ವಾ? ಇದರಲ್ಲಿಗೆಲ್ಲ ಒಮ್ಮತ ಇದೆ ನಮಗೆ. ಅದನ್ನು ವಿರೋಧ ಮಾಡಿದಾಗ ವಿರೋಧಾಭಾಸ, ಏನು ವಿರೋಧಾಭಾಸ ಅದು ಬರುತ್ತೆ? ಏನೇ ಹೇಳಿ, ಬ್ರಾಹ್ಮರೇ ಒಂದು ಟೈಪು, ಬ್ರಾಹ್ಮರು ಬಿಟ್ಟು ಮಿಗ್ನಾದವರು ಬೇರೆ ಟೈಪು, ಬೇರೆ ಟೈಪು ಅನ್ನೋ ಎಕ್ಸ್ಪ್ಲನೇಷನ್ ಇಲ್ಲ. ಅವಾಗೇನು ಮಾಡ್ತಾರೆ, ಅದಕ್ಕೆ ವಿರೋಧ ಭಾಷೆ ಕಲ್ಪನೆ ಮಾಡ್ಕೋತಾರೆ. ಭಾಷೆ ಬೇರೆ ಥರ ಇದೆಯಾ, ಅವನ ಆಹಾರ ಬೇರೆ ಥರ ಇದೆಯಾ, ಅವ್ನು ಬೆಳಗಾಗಿ ಸ್ನಾನ ಮಾಡ್ತಾನ, ಮುಂದೆ ಅವ್ನು ಸಂಧಾನೆ ಮಾಡ್ತಾನ, ಜನವರ ಹಾಕೊಂಡೇನಂತ ನಾವೇ ನಮ್ಮೇಲೆ ಇಂಪೋಸ್ ಮಾಡ್ಕೊಂಡಿರೋವಂಥ ಬಿಡುಗಡೆಯ ಭಾವದಲ್ಲಿ ವೀಲ್ಟ್ ಅದ್ಯಾವುದು ಅಧ್ಯಾತ್ಮದಲ್ಲಿ ನಡೆಯುವುದಿಲ್ಲ. ಯಾಕೆ ನಡೆಯುವುದಿಲ್ಲ? ಏಕೆ ನಡೆಯುವುದಿಲ್ಲ ಎಂದರೆ, ನಡೆಯುವುದಿಲ್ಲ ಅರ್ಥ ಮಾಡ್ಕೋಬೇಕು ಏನು ಪದ ಅಂತ. ನಡೆಯುವುದಿಲ್ಲ ಎಂದರೆ ನಡೆಯುವುದಕ್ಕೆ ಅದಕ್ಕೆ ಜಾಗವೇ ಇಲ್ಲ. ಯಾಕೆ ಜಾಗ ಇಲ್ಲ? ಎಲ್ಲ ಕಡೆಯೂ ವಿಸ್ತಾರವಾಗಿ ಒಂದೇ ಹರಡಿಕೊಂಡಿರುವಾಗ ಅದಲ್ಲದ ಇನ್ನೊಂದನ್ನು ಕಲ್ಪಿಸಿಕೊಳ್ಳುವುದು ಕೇವಲ ಭಾಸ ಮಾತ್ರ, ಹೌದಲ್ಲ? ಇದರಲ್ಲಿ ಏನು ಪ್ರತಿಭೆ ಇಲ್ಲ. ಸೊ ಅಲ್ಲೇನಿದೆ, ಪ್ರಭಾಸ ಇದೆ, ಅದು ಪ್ರಕಟ ಆಗಿದೆ ಜಗತ್ತಲ್ಲಿ. ಆ ಜಗತ್ತಲ್ಲಿ ಅದೇ ರೂಢಿ ಇರೋದ್ರಿಂದನೇ ನಾವು ಜಾತಿ ನೀತಿ ಕುಲ ಗೋತ್ರ ಇದನ್ನೆಲ್ಲ ಹೇಳ್ತಾ ಬಂದಿದ್ದೀವಿ, ಮತ್ತು ಅದಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಅದು ಇವತ್ತಿಂದಲ್ಲ, ಜನ್ಮ ಜನ್ಮಾಂತರದ ಎಲ್ಲ ಇರುತ್ತೆ. ಹಾಗೆ ನೋಡ್ಕೊಂಡು ನಾವು ಈ ಜಾತಿ ನೀತಿ ಎಲ್ಲ ನಾವು ಮಾತಾಡ್ತಿರೋದು ಭಾರತೀಯ ಸಂಹಿತೆಗಳಲ್ಲಿ ಇರೋದ್ರಿಂದ, ಅಥವಾ ನಮ್ಮ ಜಾತಿ ಪದ್ಧತಿಗಳು ಆಶ್ರಮ ಪದ್ಧತಿಗಳೆಲ್ಲ ನಮ್ಮ ಭಾರತದಲ್ಲಿ ಹೆಚ್ಚು ಅನುಸರಿಸುವುದರಿಂದ ವರ್ಲ್ಡ್ ವೈಡ್ ತಗೊಳ್ಳೋದು ಇಲ್ಲವೇ ಇಲ್ಲ ಇದೆಯಾ? ಸೊ ಹಾಗನ್ಬಿಟ್ಟು ಅವ್ರಿಗೆ ಅಧ್ಯಾತ್ಮ ಬರುತ್ತೆ ಅಂತನಾ? ಇಲ್ಲ. ಈ ಡಿವಿಷನ್ನು, ವಿಷನ್ಲಿರುವ ಡಿವಿಷನ್ನು, ಡಿವಿಷನ್ಲಿರುವ ವಿಷನ್ನು ಸ್ಪಷ್ಟವಾಗಿ ಕಾಣುವುದು ಭಾರತೀಯ ಸಂಹಿತೆಗಳಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲ ಕಾಣಲ್ಲ. ಯಾಕೆ ಕಾಣಲ್ಲ? ಸಂಹಿತೆನೇ ಇಲ್ಲ, ಹೌದಲ್ವಾ? ಅಂದರೆ ಹಿತದ ಸಂಘ ಅಲ್ಲಿಲ್ಲ ಅಂತ. ಸಂಹಿತೆ ಅಂದರೆ ಬೇರೆ ಏನಲ್ಲ, ಸಂಹಿತೆ ಅಂದರೆ ಮಂತ್ರನೂ ಹೌದು, ಅದು ಸಂಹಿತ ಅಂತಂದರೆ ನಮಗೆ ಹಿತವನ್ನು ತಂದುಕೊಡುವ ಸಂಘ. ಈಗ ಮನುಷ್ಯನಿಗೆ ತನಗೆ ಹಿತವನ್ನು ತಂದುಕೊಂಡು ಕೊಡುವ ಸಂಘ ಯಾವ್ದು ಹೇಳಿ? ಹಿತವನ್ನು ತಂದುಕೊಡೋದು ತನ್ನಲ್ಲೇ ಇರುವ ತಾನೇ ಆಗಿರುವ ಯಾವುದದು? ಸ್ವಹಿತ. ಸ್ವಹಿತ ಅಂತಂದ್ರೆ ಏನರ್ಥ? ಆತ್ಮಚಿಂತನೆ, ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಇದೇ ಅವನಿಗೆ ಸಂಹಿತೆ. ಮನುಷ್ಯನಾದವನು ಬೇರೆ ಪ್ರಾಣಿಗಳಿಗಿಂತ ಜ್ಞಾನವಂತ ತಕ್ಷಣ ಒಪ್ಕೊಂಡ್ಬಿಡ್ತೀವಿ. ಯಾಕೆ ಜ್ಞಾನವಂತ? ಯಾವುದಕ್ಕೆ ಜ್ಞಾನವನ್ನು ಬಳಸಬೇಕು ಅದಕ್ಕೆ ಬಳಸಕ್ಕಂತ ಪೂರ್ಣ ಪ್ರಜ್ಞೆ ಇವನಲ್ಲಿ ಇದೆ ಎಂದು ಅರಿವಿಗೆ ಬಂದಾಗ ಮಾತ್ರ. ಇಲ್ಲದಿದ್ರೆ ಮನುಷ್ಯನಂತೆ ಇರ್ತಾನೆ, ಅವನು ಯಾವುದೋ ಮಂತ್ರ ಹೇಳ್ತಾನೆ, ಏನೋ ಮಾಡ್ತಿರ್ತಾನೆ ಅಲ್ವಾ, ಭಕ್ತಿ ಅಂತಾನೆ, ಯೋಗ ಅಂತಾನೆ, ಜ್ಞಾನ ಅಂತಾನೆ, ವಿಜ್ಞಾನ ಅಂತಾನೆ, ಏನೇನು ಹೇಳ್ತಾನೆ ಪದಗಳನ್ನು ಹೇಳೋದಕ್ಕೂ, ಮತ್ತು ಅದರಲ್ಲೇ ನಿಂತು ಬಿಡುತ್ತಂತ ಪೂರ್ಣ ಭಾವ ಇದೇನೆ, ಪ್ರಜ್ಞೆ ಆಗಬೇಕಲ್ಲ, ಹೌದಲ್ವ? ಅದರಿಂದ ಈಗ ನಾವು ಸಾಧನೆ ಮಾಡಬೇಕಾದ್ದು ಏಕಂ ಏವಂ ಮಧ್ವಯಂ ಬ್ರಹ್ಮನ್ ಏ ನಾನು ಆಸ್ತಿ ಕಿಂಚನ ಅನ್ನುವುದನ್ನು ನಾನತ್ವದಲ್ಲಿ ಕಾಣತಕ್ಕಂಥದ್ದನ್ನು ಆ ಭಾಸವನ್ನು ನೋಡಬೇಕು. ಈಗ ಈ ಮೂರು ನಾಲ್ಕು ಶ್ಲೋಕಗಳು ಇವತ್ತೇನು ಮಾಡ್ತೀವಿ, ಅಥವಾ ಏನು ಎರಡು ಮೂರು ಮಾಡ್ತೀವಿ, ಅದರಲ್ಲಿ ಎಲ್ಲವನ್ನ ಈ ಭಾಸವನ್ನು ಅದಕ್ಕಿಂಟಿರತಕ್ಕಂಥ ವಿರೋಧ ಭಾಸವನ್ನು, ಅವಿರೋಧ ಭಾಸವನ್ನು, ಪ್ರಭಾಸವನ್ನು ನೀವು ಕಾಣುತ್ತೀರಿ. ಅದರಿಂದ ಭಾಸದ ವಿಸ್ತಾರವನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಇವತ್ತಿನ ಪಾಠದ ಮುಖ್ಯ ಲಕ್ಷಣ. ಮುಂದಕ್ಕೆ ಏನು ಹೇಳ್ತಾರೆ ನೋಡಿ. ಹೇಗೆ ಹಗ್ಗದಲ್ಲಿ ಹುಟ್ಟುಗಟ್ಟಿರುವ ಹಾವು ಹಗ್ಗದ ರೂಪದಿಂದ ನೋಡಿದರೆ ಸತ್ ರೂಪವಾಗಿರುವುದು, ಹಾಗೆ ಮನಸ್ಸು ಪರಮಾರ್ಥ ವಿಜ್ಞಾನವಾದ ಆತ್ಮಸ್ವರೂಪದಿಂದ ನೋಡಿದಾಗ ಸದ್ರೂಪವಾಗಿರುವುದು. ನೋಡಿಪ್ಪ, ಹೌದಾನೆ? ಅಂದ್ರೆ ನಿಮ್ಮನ್ನ ನೀವು ಆತ್ಮದ ದೃಷ್ಟಿಯಿಂದ ನೋಡಿದಾಗ, ತಿಳಿದುಕೊಂಡಾಗ, ಅದರಲ್ಲೇ ನಿಂತು ಬಿಟ್ಟಾಗ ನೀವು ಸದ್ವಸ್ತುನ ಅಸದ್ವಸ್ತುನ? ಸದ್ವಸ್ತು. ಅಂದ್ರೆ ದಾರಿಯಲ್ಲಿ ಹೋಗುತ್ತಿರುವ ಹಗ್ಗ ಇದು ಹಗ್ಗ ಎಂದು ಕರೆಕ್ಟ್ ಆಗಿ ತಿಳಿದು ಬಿಟ್ಟರೆ, ತಿಳಿದಿದ್ದರೆ ಹಗ್ಗ ಅನ್ನತಕ್ಕಂಥ ಸದ್ವಸ್ತು. ಅದರ ಮೇಲೆ ಒಂದು ಭಾಸ ಇದೆ,
ಅದಲ್ಲೋ ಏನು ಭಾಸ, ಇದು ಹಾವಿರಬಹುದೋ ಎಂಬ. ಅಂದ್ರೆ ಅರ್ಥ ಏನಾಯ್ತು, ಅನುಮಾನ ಪ್ರಮಾಣವೆಲ್ಲವೂ ವಿರೋಧಾಭಾಸ. ಅದಲ್ಲೋ ಯಾವುದೇ ಪ್ರವಚನದಲ್ಲಿ ಯಾರು ಯಾರೇ ಹೇಳಿದ್ರು ಕೂಡ ವಿರೋಧಾಭಾಸ. ಇವಾಗ ನಾನು ಮನುಷ್ಯ ಅನ್ನೋದ್ರೊಳಗಡೆ ಯಾವುದೇ ಮನುಷ್ಯ ನಾನು ಮನುಷ್ಯ ಅಂತ ಹೇಳಿದಾಗಲೂ ಭಾಸ ಇದೆ, ಇವನು ಮನುಷ್ಯ ಒಂದು ಜಂತು ನರ ಅಂತ. ಅದಕ್ಕೆ ಬೇರೆ ಬೇರೆ ನಮ್ಮಲ್ಲಿ ಅರ್ಥಗಳಿದೆ, ಮಾಡ್ಕೊಂಡಿದ್ದೀವೋ ಇಲ್ವೋ. ಆದರೆ ಇದು ಭಾಸ, ಏಕೆಂದರೆ ಈ ಭಾಸವು ಕನಸಿನಂತೆ ದೃಶ್ಯದಂತೆ ಹೋಗಿಬಿಡುವುದು. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಕನಸಿನಲ್ಲಿ ಏನಿದೆ ಈಗ ಹೇಳ್ತಾರೆ ನೋಡಿ. ಅದು ಅರಿಯುವುದು, ಅರಿಯಲ್ಪಡತಕ್ಕದ್ದು ಎಂಬ ರೂಪದಿಂದ ದ್ವೈತದಂತೆ ತೋರುತ್ತಾ ಕನಸಿನಲ್ಲಿ ಮಾಯೆಯಿಂದ ಹಗ್ಗದಲ್ಲಿ ಹಾವು ತೋರುವಂತೆ ಮಾಯೆಯಿಂದ ಅಲುಗಾಡುತ್ತಿರುತ್ತದೆ. ನಾನು ಅನ್ನುವುದು ಆತ್ಮವಾದರೆ ಅದು ಅದ್ವಯ, ಕರೆಕ್ಟ್ ತಾನೆ? ಅದ್ವಯಂ ಅಲ್ಲ, ನೇಹ ನಾನಾಸ್ತಿ ಕಿಂಚನ ಇರುವುದೇ ಒಂದು, ಅದು ಬೇರೆ ಬೇರೆ ರೀತಿ ಕಾಣ್ತಾ ಇರುತ್ತೆ. ಅಂದರೆ ನಾನು ಶರೀರ ಇರ್ಬೋದು ಅಥವಾ ಆತ್ಮವೇ ಇರ್ಬೋದು, ನಾನು ಜಡ ಇರ್ಬೋದು ಚೈತನ್ಯ ಇರ್ಬೋದು ಅಂತ ನನಗೆ ಅನುಮಾನ ಬಂದರೆ, ಅನುಮಾನ ತಲೆಯಲ್ಲಿರುವವರೆಗೂ, ದ್ವಂದ್ವ ಇರುವವರೆಗೂ ನನಗೆ ಯಾವಾಗಲೂ ಕೂಡ ಭಾಸವೇ ಅನ್ವಯ ಆಗೋದು, ಭಾಸವೇ. ಈ ಜಗತ್ತಿನಲ್ಲಿ ಇದು ತುಂಬ 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 ಕ್ವಾಂಟಿಟಿ ಇರೋದ್ರಿಂದ ಕ್ವಾಂಟಮ್ ಥಿಯರಿಲ್ಲಿ ಅದೇ ಥರನೇ ಇರೋದು ಅಲ್ವಿ. ಅದಕ್ಕೋಸ್ಕರ ಮನುಷ್ಯ ಖುಷಿ ಪಡೋದು ಯಾವಾಗಲೂ ರಿಲೇಟಿವ್ ಟರ್ಮಲ್ಲಿ ತಿಳ್ಕೊಂಡಿರಿ, ಎಲ್ಲಿ ಸಾಪೇಕ್ಷ ಇದೆಯೋ ಹುಡುಕ್ತಾ ಇರ್ತಾನೆ, ನಾನು ಅವ್ರಿಗಿಂತ ವಾಸಿನೋ ಬೆಟರೋ, ನನಗಿಂತ ವಾಸಿನೋ ಕುಗ್ಗೋಗ್ತಾನೆ ಮಾರ್ಕ್ಸು ಅಂದರೆ ನೂರಕ್ಕೆ ಎಷ್ಟು ತೊಗೊಂಡೆ ಈ ಥರದಲ್ಲಿ. ಕಂಪ್ಯಾರಿಟಿವ್ ಇದೆಯಲ್ಲ, ಕಂಪ್ಯಾರಿಟಿವ್ ಸ್ಟಡಿ ಅಂತ ಮಾತಾಡ್ತೀವಲ್ಲ, ಆ್ಯಕ್ಚುಯಲ್ ಆಗಿ ಮೂಲದಲ್ಲಿ ಕಂಪ್ಯಾರಿಟಿವ್ ಅನ್ನೋದು ಒಂದು ಭಾಸ. ಇಟ್ ಇಸ್ ಅನ್ ಇಮ್ಯಾಜಿನೇಷನ್, ಇಟ್ ಇಸ್ ಅನ್ ಇಲ್ಯೂಷನ್. ಹೌದಾ ಅಲ್ವಾ, ನೀವು ದಿನನಿತ್ಯದಲ್ಲಿ ಚಿಂತನೆ ಮಾಡಬೇಕು. ಏನು ನಮಗೆ ಗೌಡಪಾದ ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡಬೇಕು, ಹೌದಾ ಅಲ್ವ ಅಂತ. ಹೌದಾ, ಇವನು ಸುಂದರವಾಗಿದ್ದಾನೆ, ಅವನಿಗಿಂತ ಇವನು ಸುಂದರವಾಗಿದ್ದಾನೆ ಅಂದರೆ, ಅವನಿಗಿಂತ ಇವನು ಸುಂದರ ಅಂತ ನೀವು ಹೇಳುವಾಗ ಯಾವ ಭಾಸವನ್ನು, ಯಾವ ಅವಿರೋಧಾಭಾಸವನ್ನು, ವಿರೋಧಾಭಾಸವನ್ನು ಇಟ್ಕೊಂಡಿದ್ದೀರಿ? ಯಾವುದು ನಿಮ್ಮ ದೃಷ್ಟಿಯಲ್ಲಿ ಅವನಿಗೆ ಕಣ್ಣು ಮೂಗು ಕಿವಿ ಸರಿ ಇದೆಯೋ ಅದಕ್ಕಿಂತ ಇವನಿಗೇನೋ ವಕ್ರವಾಗಿ ನಿಮಗೆ ಕಾಣುತ್ತಿದೆ, ಆದರೆ ಇವನಿಗಿಂತ ಅವನು ಸುಂದರ ಅಂತ ಇನ್ನೊಬ್ಬ ಮೂರ್ನಾಲ್ಕು ಜನ ಹೇಳ್ತಾ ಇದ್ದಾಗ ಯಾವ್ದು ಸರಿ ಯಾವ್ದು ಸರಿ ಇಲ್ಲ. ಸೊ ಯಾವತ್ತು ನೀವು ಯಾವುದು ಸರಿ ಯಾವುದು ಸರಿ ಇಲ್ಲ ಎಂದು ತೀರ್ಮಾನ ಮಾಡಲಾಗುವುದೇ ಎರಡೆರಡು ಒಪಿನಿಯನ್ಗಳಲ್ಲಿ ಇರ್ತಾರೋ ಅದು ದ್ವಂದ್ವ, ಅದು ದ್ವೈತ. ಹೇಳಿರೋದು ಯಾವುದೇ ಮತ ಸಿದ್ಧಾಂತಗಳನ್ನು ಅಲ್ಲಗಳಿಯೋದಕ್ಕಲ್ಲ, ಅದು ಪದ ಅಷ್ಟೇ. ದ್ವೈತ ಅಂದ್ರೆ ಅರ್ಥ ದಯಭಾವ, ಎರಡು ಇದೆ ನನಗೆ, ಟು ಬಿ ಆರ್ ನಾಟ್ ಟು ಬಿ, ಎಸ್ ಆರ್ ನೋ, ಗೊತ್ತಿಲ್ಲ ನಮಗೆ, ಇದು ಮಿಥ್ಯವೋ ಅಥವಾ ಮಿಥ್ಯೆಯಲ್ಲವೋ, ಇದು ಕನಸೋ ಇದು ಎಚ್ಚರವೋ. ಉದಾಹರಣೆಗೆ ಕನಸಿನಲ್ಲಿ ನೀವೇನೇನು ದೃಶ್ಯ ನೋಡ್ತೀರಿ ಅದೆಲ್ಲವೂ ಸತ್ಯದಂತೆ ಕನಸಿನಲ್ಲಿ ಕಾಣುತ್ತದೆ, ಎಚ್ಚರವಾದಾಗ ಅದ್ಯಾವುದು ಇರುವುದೇ ಇಲ್ಲ. ಆದರೆ ಎಷ್ಟು ಬಲವಾಗಿ ಹೇಳುತ್ತೆ ಈ ಉಪನಿಷತ್ತು ಅಂದರೆ, ಎಚ್ಚರದಲ್ಲಿ ನಿಮಗಾಗುವ ಎಲ್ಲ ಇಂದ್ರಿಯ ಅನುಭವಗಳು ಕೂಡ ಕನಸಿನಂತೆಯೇ ಅಲ್ಲಪ್ಪ, ಅದು ಕನಸೇ ಎಂದು ನೀನು ಯಾವತ್ತು ಏಳೇದಾಗತ್ತೋ ನಿನಗೆ ಆತ್ಯಂತಿಕ ದುಃಖ ನಿವೃತ್ತಿ. ಪರಮಾನಂದ ಪ್ರಾಪ್ತಿ ಹೇಳ್ತಿಲ್ಲ ಸ್ವಾಮಿ, ಆದ್ಯಂತಿಕ ದುಃಖ ನಿವೃತ್ತಿ. ಯಾಕೆ ಅಂದರೆ ಇದು ಯಮ ನಿಯಮ ಇರೋದೇ ಹೇಗೆ, ನಿಮಗೆ ಎಷ್ಟೇ ಪ್ರಿಯವಾಗಿರಲಿ, ನೀವು ಯಾರಿಗೇ ಪ್ರಿಯವಾಗಿರಲಿ, ಒಂದಲ್ಲ ಒಂದು ದಿವಸ ನೀವು ಎಂದು ಅಂದುಕೊಂಡಿರತಕ್ಕಂಥ ಭಾಸವಾಗಿರುವ ಅದಾ ಈ ಜಗತ್ತಿನಲ್ಲಿ ಅವಿರೋಧ ವಿರೋಧವಾಗಿರತಕ್ಕಂಥ ಶರೀರ ಎಂಬುದು ಒಂದು ದಿವಸ ಹೋಗಿ ಹೋಗುತ್ತದೆ. ಆದ್ದರಿಂದ ಇದು ಒಂದು ಪ್ರತಿಮಾ ನಾಟಕ, ಇದೊಂದು ಭಾಸ ನಾಟಕ, ಹೌದಲ್ವ? ಇದರಲ್ಲಿ ಭಾವ ಇದೆ, ಈ ಭಾವದ ಶುದ್ಧತೆಯ ಕಡೆಗೆ ಹೋಗ್ತಾ ಇದೀವಿ ಇವಾಗ. ಭಾವದಿಂದ ಭಗವಂತ ಅಂದರೆ ಭಾವದಲ್ಲಿರತಕ್ಕಂಥ ಅಶುದ್ಧ ಭಾವ. ಅಶುದ್ಧ ಭಾವ ಅಂದರೆ ತಪ್ಪು ತಿಳುವಳಿಕೆ. ನಾನು ಯಾವುದನ್ನು ಯಾವುದೆಂದು ತಿಳಿಯಬೇಕೋ ಅದನ್ನು ಇನ್ನೊಂದಾಗಿ ನಾನು ತಿಳಿದುಕೊಂಡಿದ್ದೀನಲ್ಲ, ತಿಳಿದುಕೊಂಡಿಲ್ಲ ಅಂದರೆ ನಮ್ಮ ಸಂಸಾರ ನಡೀತಿರೋದು, ಅದರಿಂದ ಜೀವನ ನಡೀತಿರೋದು, ಅದರಿಂದ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿರೋದು ಅದರಿಂದ. ಅಯ್ಯೋ ನೀವು ಹೋಗ್ಬಿಟ್ರೆ ನನಗೇನ್ರಿ ಗತಿ ಅಂತ ಮದುವೆ ದಿವಸ ಹಸೆಮಣೆ ಮೇಲೆ ಅನಿಸ್ಬಿಟ್ರೆ ಹೆಂಡತಿಗೆ ಬಿದ್ದೇ ಹೋಗ್ತಲ್ವಳು, ಹೌದಲ್ವಾ? ಆದರೆ ಇದು ಎಷ್ಟು ಮಟ್ಟಿಗೆ ನಮ್ಮ ಜಗತ್ತಲ್ಲಿದೆ ನೋಡಿ ಅಲ್ವಾ, ಅದೇ ಸುಳ್ಳು ಆಗಿರ್ತಕ್ಕಂಥದ್ದು. ನನ್ನ ಜೀವನಕ್ಕೆ ಇವನು ಆಧಾರ ಅಂತ ಅಂದ್ಕೊಂಡಿರತಕ್ಕಂಥದ್ದು ತಂದೆ ತಾಯಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಗಂಡ ಮಕ್ಕಳು ಇವರೆಲ್ಲೂ ಕೂಡ ಒಂದರ ಮೇಲೆ ನಾವು ಅವಲಂಬಿಸಿರುವುದು ತತ್ವಜ್ಞಾನದ ಕಾರಣದಿಂದ ಅಲ್ಲ, ಬದುಕಿರಬೇಕು ಎಂಬ ಏಕೈಕವಾಗಿರುವ ಜೀವನೋಪಾಯದ ಕಾರಣದಿಂದ. ಜೀವನೋಪಾಯ ತಾನೇ ಇವಾಗ ನೋಡಿ, ಜೀವನೋಪಾಯದ ಕಾರಣ ಅದಕ್ಕೋಸ್ಕರ ಡೈವರ್ಸ್ಗಳು ಅದು ಕೂಡ ಜಾಸ್ತಿ ಇರೋದು. ಯಾವಾಗ ಹೆಣ್ಣಿಗೆ ಬೇರೆ ಫೈನಾನ್ಷಿಯಲ್ ಇದು ಬಂತು ಸೆಕ್ಯೂರಿಟಿ, ತೂ ತೂ ಮೇವೆ ಬರುತ್ತೆ ಅವಾಗ, ಅಲ್ವಾ? ಹಿಂದಿನ ಕಾಲದಲ್ಲಿ ಆಗಿರಲ್ಲ, ಗಂಡ ಕೆಲಸಕ್ಕೆ ಹೋಗೋದು, ಮನೆಯೆಲ್ಲ ಮಕ್ಕಳು ನೋಡ್ಕೊಂಡು ಮಾಡೋದು ಹೆಂಡತಿ, ಹೌದಾ? ಆವಾಗ ಸುಖವಾಗಿದ್ದರೋ ಕಷ್ಟವಾಗಿದ್ದರೋ ಬೈಕೊಂಡಿದ್ರೋ ಏನೋ ಇರಬೇಕಾಗಿತ್ತು. ಯಾಕೆ ಅಂದರೆ ಮನೆಯಿಂದ ಓಡಿ ಹೋಗುವ ಯಾವುದೇ ವಿಚಾರವು ಹೆಣ್ಣಿಗೆ ತಲೆಗಷ್ಟ ಬರ್ತಿರಲಿಲ್ಲ. ಯಾಕೆ ಅಂದರೆ ಎಲ್ಲವನ್ನು ಕಂಡುಕೊಳ್ಳಬೇಕಾದದ್ದು ಕೊಂಡುಕೊಳ್ಳಬೇಕಾದ ತ್ರೂ ದಿಸ್ ಫೆಲೋ.
ಇದನ್ನೆಲ್ಲ ಅದರಿಂದ ಆಮೇಲೆ ನಾನೇ ಸ್ವತಂತ್ರವಾಗಿ ಮಾಡಿಕೊಳ್ಳಬಲ್ಲೆ ಅಂತ ಬಂದ ತಕ್ಷಣನೆ ಏನೀಗ ನೀನು ಇಲ್ಲದೂ ನಾನು ಇರ್ತೀನಪ್ಪ ಅಲ್ವಾ ಅಂತವಿಲ್ವಾ. ಸೊ ಇದೇನಿದು, ಇದು ಭಾಸವೋ ಏನಿದು? ವಿರೋಧಾಭಾಸ. ಅದರಿಂದ ದಾಂಪತ್ಯ ಅನ್ನುವಾಗಲೇ ನಮ್ಗೆ ಅರ್ಥ ಆಗಬೇಕಾದ ಕೆಲವು ಭಾಗ ಇದೆ. ಏನಂದರೆ ದಾಂಪತ್ಯದಲ್ಲಿ ಭಾಳ ಪ್ರಮುಖವಾದದ್ದು ಯಾವ್ದು ಗೊತ್ತಾ? ದಾಂಪತ್ಯದಲ್ಲಿ ಪ್ರಮುಖವಾದದ್ದು ಪತ್ಯ. ಪತ್ಯ ಅಂದರೆ ಅದನ್ನು ಆಯುರ್ವೇದದ ಮಾತದು ನೋಡಿ. ದಾಂಪತ್ಯದಲ್ಲಿ ನಾವಿಬ್ಬರು ಜೊತೆಲಿದ್ದೀವಿ, ಆದರೆ ಕೆಲವಕ್ಕೆ ಪತ್ಯ ಇದೆ. ಇದಿಷ್ಟಿರಬೇಕು. ಈಗ ನೀ ನನ್ನನ್ನುವ, ನಾನು ಇನ್ನನ್ನುವಾಗ, ಹೊಗಳುವಾಗ, ತೆಗಳುವಾಗ, ದೇರ್ ಇಸ್ ಎ ಲಿಮಿಟೇಷನ್ ಫಾರ್ ಎವ್ರಿಥಿಂಗ್, ಮೈಂಡ್ ಯುವರ್ ಓನ್ ಬಿಸ್ನೆಸ್, ಮೈಂಡ್ ಯುವರ್ ಟಂಗ್, ಇವೆಲ್ಲ ಮಾತುಗಳು ಬಂದಿರೋ ಅದರಿಂದನೇ. ಸೊ ಪತ್ಯ ಅಂತ ಏನಿದೆ ಅದು ದಮ್ ಕಟ್ಟಿ ನೀವು ಆಚರಿಸಬೇಕಾದದ್ದು. ಅದಿದ್ರೆ ಮಾತ್ರ ದಾಂಪತ್ಯ ಕೊಟ್ಟಾನೆ. ಆವಾಗ ದಾಂಪತ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅವಳು ಹೇಳಿದಕ್ಕೆ ನಮ್ದು ಏನು ವಿರೋಧ ಇಲ್ಲ ಸ್ವಾಮಿ. ಯಾಕೆ ವಿರೋಧ ಮಾಡಿದ್ರೆ ಏನಾಗುತ್ತೆ? ಇಲ್ಲ, ವಿರೋಧ ಮಾಡೋದಕ್ಕೆ ಪತ್ಯ ಇದೆ. ನಾನೊಂದೇ ಅಂದರೆ ಎಲ್ಲರೂ ಥರ ಅಲ್ಲ, ನಮ್ಮನೆಯೊಳಗೆ ತಿರುಗಿಸ್ ಅಂತಲ್ಲಿ ನೋಡಿ ಯಪ್ಪ ಅವಾಗ ಏನು ಮಾಡ್ತಾನೆ ಇವನು, ಇವನೇ ಅನುಸರಿಸ್ಬಿಡ್ತಾನೆ. ಈ ಔಷಧಿ ತೊಗೊಳ್ಳಿ, ಹೆಂಡತಿ ಎಂಬ ಔಷಧಿಯನ್ನು ನಾನು ಸೇವಿಸಬೇಕಾದ್ರೆ ಸಂಸಾರವೆಂಬ ಕಾಯಿಲೆಗೆ ಪತ್ಯಕ್ಕೆ ನಾನು ಒಳಗಾಗಬೇಕು. ಎಷ್ಟು ಚೆನ್ನಾಗಿ ಇದೆಲ್ಲ ಒಂದು ಸಣ್ಣ ಸಣ್ಣ ವಿಚಾರದಲ್ಲೂ ನಿಮಗೆ ದೊಡ್ಡದಾದ ತತ್ವ ಅಡಗಿದೆ. ನಾವು ನೋಡುವುದಿಲ್ಲ. ಯಾಕೆ ನೋಡುವುದಿಲ್ಲ? ಯಾಕೆಂದರೆ ನಾವು ಇನ್ನೆಲ್ಲೋ ಕಳೆದು ಹೋಗಿದ್ದೇವೆ. ಹೌದಲ್ವಾ? ಹೇಯಾ ಮಾಯಾ ಜಗತ್ ಸರ್ವಮಿದಂ ಪ್ರಸೂಯತೆ. ಅದರಿಂದ ಅದಕ್ಕೆ ಪ್ರತಿಯಾಗಿ ಅದಕ್ಕಿರತಕ್ಕಂಥ ಒಂದು ಪರಿಹಾರವನ್ನು ಹೇಳ್ತಾರೆ ನೋಡಿ. ಹಾಗೆಯೇ ಅದರಂತೆಯೇ ಜಾಗ್ರತ್ ಜಾಗರಿತೆ ಎಚ್ಚರದಲ್ಲಿಯೂ ಮನಸ್ಸು ಮಾಯೆಯಿಂದ ಅಲುಗಾಡುವಂತಿರುತ್ತದೆ ಎಂದು ಅರ್ಥ. ಮಾಯೆಯಿಂದ ಅಲುಗಾಡುತ್ತದೆ ಎಂದರೆ ಇದು ಒಂದು ಬಗೆಯ ಅಲುಗಾಟ ಎಂದು ಭಾವಿಸಬಾರದು. ಅಂದ ಅರ್ಥ ಏನು ಅಂದರೆ ಮನಸ್ಸಿನಲ್ಲಿ ಇರುವ ಚಂಚಲ ಭಾವ. ಆಕ್ಚುಲಾಗಿ ನೀವು ಎಷ್ಟೇ ಅಧ್ಯಾತ್ಮ ಮಾಡಿದ್ರು ಕೂಡ ಮನಸ್ಸು ಅಂದ್ರೆ ಏನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಅರ್ಥ ಆಗೋದಿಲ್ಲ ಹೇಳಿ? ಏಕೆಂದರೆ ಮನಸ್ಸು ನಮ್ಮನ್ನು ಆಳುತ್ತಿರುವವರೆಗೂ ನಮಗೆ ಮನಸ್ಸು ಅರ್ಥ ಆಗೋದೇ ಇಲ್ಲ. ಯಾವಾಗ ನಾವು ಮನಸ್ಸನ್ನು ಆಳ್ತೀವಿ, ನಾನು ಅನ್ನತಕ್ಕಂಥ ಚೈತನ್ಯ ಇದೆ ಅಂತ ಅನ್ನುವಾಗ ಮನಸ್ಸು ಜಡವಾಗಿ ಬಿಡುತ್ತದೆ. ಇಟ್ ಇಟ್ ವಾಂಟ್ ವರ್ಕ್. ಸೊ ಮನಸ್ಸು ಜಡವಾದಾಗ ಚೈತನ್ಯವಾಗಿರುವ ನಿಮಗೆ ಈ ಮನಸ್ಸು ಎಂಬುದು ಜಡ ಅಂತ ಬರುತ್ತೆ ಅಲ್ವಾ? ಅಂದ್ರೆ ಏನಿರ್ತಾ, ಆ ಮನಸ್ಸು ಅನ್ನತಕ್ಕಂಥ ಎಕ್ಸ್ಪ್ಲನೇಷನ್ ನೋಡ್ತಿರೋವಾಗ ಏನಂತ ಬರುತ್ತೆ? ಸಂಕಲ್ಪ ವಿಕಲ್ಪ ಇತಿ ಮನಃ. ಸಂಕಲ್ಪ ವಿಕಲ್ಪನ ಮನಸ್ಸು ಮಾಡ್ತಿದೆಯೋ ಅಥವಾ ಮನಸ್ಸಿನ ಮೂಲಕ ನಾನು ಮಾಡ್ತಿದ್ದೀನೋ? ನಾನು ಅನ್ನುವಾಗ ಮನಸ್ಸಿಗಿಂತ ಪ್ರಮುಖವಾದದ್ದು ನಾನು. ಈ ನಾನು ಅನ್ನುವುದು ತತ್ವವಾಗಿದೆ. ಇದು ಯಾವುದೂ ಕೂಡ ಮನಸ್ಸಿನ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಏಕೆ ಅಂದರೆ ಮನಸ್ಸು ಅನ್ನುವುದು ನನ್ನಿಂದ ಜನ್ಯವಾದದ್ದು, ನನ್ನಿಂದ ಉತ್ಪತ್ತಿಯಾಗದ್ದು. ಗೊತ್ತಾನೆ? ಅದಕ್ಕೋಸ್ಕರನೇ ನಾನು ಇಲ್ಲಿ ಏನು ಗೊತ್ತಾಗೋದೇ ಇಲ್ಲ. ಮಾಯಾವಿ ಕೃಷ್ಣನ ಮಾಯಾವಿನ ಅದಕ್ಕೋಸ್ಕರನೇ ಭಗವದ್ಗೀತೆಯಲ್ಲಿ ನಾನು ಮನಸ್ಸು ಕರ್ಣೆ ಆರನೇ ಇಂದಿಯ ಅಂತಂದು ಅಲ್ವಾ? ಸೆನ್ಸ್ ಆರ್ಗನ್ ನಮಗಿದೆ, ಆದರೆ ಸೆನ್ಸ್ ಅವನು, ಭಗವಂತನೇ ಸೆನ್ಸು. ಗೊತ್ತಾನೆ? ಸೊ ಅದಿದ್ದರೆ ಅದು ನಾವು ಕಣ್ಣಿನ ಮೂಲಕ ನೋಡಿದೆವು. ನೋಟ ಅನ್ನುವುದು ಭಗವಂತ ತತ್ವ, ಭಗವತ್ ತತ್ವ. ಶ್ರವಣ ಅನ್ನುವುದು ಭಗವತ್ ತತ್ವ. ನಾಲಿಗೆ ರುಚಿ ಅಭಿರುಚಿ ಅನ್ನುವುದು ಭಗವತ್ ತತ್ವ. ಚರ್ಮದ ಸ್ಪರ್ಶವಾಗುವಿಕೆ ಅನ್ನುವುದು ತತ್ವ. ಆನಂದ ಅನ್ನುವುದು ತತ್ವ. ಆಕಾಶ ಯಾವ್ದು ಹೇಳ್ತೀವೋ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಲ್ಲವೋ ತತ್ವವೇ. ಆ ತತ್ವದಿಂದ ಬಂದಿರುವ ಅದು ತತ್ವವಾಗಿರುವುದರಿಂದ ಅದಿಲ್ಲದೆ ಇದೆಲ್ಲವೂ ನೀವೇನೇನು ಮಾತಾಡ್ತಿರೋ ನಾವೇನಿದೀವಿ ಎಲ್ಲವೂ ಕೂಡ ಜಡವಾದದ್ದು, ಅಚೇತನವಾದದ್ದು, ಸ್ಥಾವರವಾದದ್ದು. ಅದೆಲ್ಲ ವರ್ಕ್ ಮಾಡಬೇಕಾದ್ರೆ ವರ್ಕ್ ಆದರೆ ಜಂಗಮ. ಹೌದಲ್ವ? ಈ ದ್ವಂದ್ವ ಇದೆರಡೂ ಕೂಡ ಇರತಕ್ಕಂಥದ್ದು ಎಚ್ಚರದ ಸ್ಥಿತಿಯಲ್ಲೂ ಇದೆಯೋ ಇಲ್ವೋ, ನಮಗೆ ಕಾಣ್ತಾ ಇದೆಯಲ್ವೋ, ಕಾಣ್ತಾ ಇದೆಯಲ್ವೋ. ಅದರಿಂದ ನೀವು ಹೇಳ್ತಾ ಇದ್ದಾರೆ ಎಚ್ಚರದ ಸ್ಥಿತಿಯಲ್ಲೂ ಎಲ್ಲವೂ ಎರಡೆರಡಾಗಿ ನಮಗೆ ಕಾಣಬಹುದು. ಕನಸಿನಂತೆ ಮನಸ್ಸಿನಂತೆ ಚಂಚಲ ಉಳ್ಳದ್ದಾಗಿದೆ. ಚಂಚಲ ಅಂದ ಅರ್ಥ ಏನು? ಎರಡೆರಡಾಗಿ ಅಭಿಪ್ರಾಯವನ್ನು ತಾಳುವಂತಾಗುತ್ತದೆ. ಹೌದಲ್ವೋ? ಯಾವ್ದಾದ್ರು ದೇವ್ರು ನೋಡೋಕೆ ಹೋಗ್ತೀವಿ, ಒಂದ್ಸತಿ ನಾವು ಹೋದಾಗ ಯಾರೂ ಇರೋದಿಲ್ಲ. ಯಾರೋ ಗುರ್ತಿರೋರೊಬ್ರು ಪುರೋಹಿತರಿರ್ತಾರೆ, ಕರೆದು ನಿಮ್ಮನ್ನು ಮುಂದೆ ನಿಲ್ಲಿಸ್ತಾರೆ, ನಿಮ್ಗೊಂದು ಹಾರ ಹಾಕ್ತಾರೆ. ಹೌದಲ್ವ? ಚಾಮ್ರ ಬೀಸಿ ಅಂತಾರೆ. ಇದೆಲ್ಲ ನಂಗೆ ಆಗಿರೋದು ನಿಮ್ಗೆ ಹೇಳ್ತಾ ಇರೋದು. ನಾನು ಇಲ್ಲಿಗೆ ಆಗೋದು ಎಲ್ಲ ಮಾಡ್ತಿರ್ತೀವಿ ಎಲ್ಲ ಏನು ನಮ್ಮನ್ಗೆ, ನಾವು ಭಾಳ ಲೋಕ ಪ್ರಸಿದ್ಧರು ಅಂತ ತಕ್ಷಣ ಅನ್ಕೊಂಡ್ಬಿಡ್ತೀವಿ. ಹೌದಲ್ವ? ಒಂದು ತಿಂಗಳಾದ್ಮೇಲೆ ತಿರುಗಿ ಅವಳು ಆ ಥರ ಹೋಗ್ಬೇಕಾಯ್ತು, ಆ ಕಡೆ ಹೋಗ್ತೀರ, ಅವತ್ತು ಅವನು ಇರಲ್ಲ. ಯಾರು ನಿಮ್ಮನ್ನು ಕ್ಯಾರೇ ಅನ್ನಲ್ಲ, ದೇವ್ರ ಸಮೇತ. ನಿಮಗೆ ಯಾರು ನಮಗೆ ಕೇಳೋರು ಹೇಳಿ, ಒಂದು ಕಾಲದಲ್ಲಿ ನಮ್ಗೆ ಹೀಗಿತ್ತು ಅದೆಲ್ಲ ಇದೇನಾಯ್ತದೋ. ದ್ವಂದ್ವ ಭಾಸ ಈ ಜಗತ್ತಲ್ಲೇ ಇರೋದು, ಇನ್ನೆಲ್ಲೂ ಇಲ್ಲ.
ನೀವು ಯಾವ್ದಾದ್ರು ಒಂದು ದೋಸೆ ಹೋಟ್ಲಿಗೆ ಹೋಗಿ ಒಂದ್ಸತಿ ನೀವು ತಿಂದಾಗಿರೋ ಥರ ರುಚಿ ಇನ್ನೊಂದ್ಸತಿ ಇರೋದಿಲ್ಲ. ಅಷ್ಟೇ ಯಾಕೆ, ಮನೆಯಲ್ಲೇ ನೀವು ಮಾಡೋ ಅಡುಗೆ ತಿಂಡಿಗಳು ಒಂದೇ ಥರ ಇರೋದಿಲ್ಲ. ಯಾಕೆ, ಏಕೆಂದರೆ ಮನಸ್ಸಿನಲ್ಲಿರೋ ಚಂಚಲತೆ ಭಾವ ಏನೇ ಆದರೂ ಒಂದೇ ಥರ ಅನ್ನೋದು ಈ ಲೋಕಕ್ಕೆ ಹೊಂದುವುದೇ ಇಲ್ಲ. ಅದಲ್ವ ಒಂದೇ ಥರ, ಆದರೆ ಆ ಭಗವಂತನಲ್ಲಿ ಒಂದೇ ಥರ ಅನ್ನೋದಲ್ಲ, ಒಂದೇ ಥರ ಪರ ಇಲ್ಲ ಅಲ್ಲಿ ಹೊತ್ತಾನೆ. ಆ ಪರತತ್ವವನ್ನು ಪರಾತ್ಪರ ತತ್ವವನ್ನು ತಿಳಿದುಕೊಳ್ಳಲು ಹೋಗುವಾಗ ನಾವು ಈ ದ್ವಂದ್ವವನ್ನು ಇಲ್ಲಿಯೇ ಬಿಡುಗಡೆ ಮಾಡಬೇಕು. ಅಂದರೆ ತಪ್ಪು ತಿಳುವಳಿಕೆ ಪೂರ್ಣಾಭಾಸ, ಪೂರ್ಣಾಭಾಸ ಅಂದರೆ ಇದು ಅಭಾಸವೇ ಅಂತ ನಮ್ಮ ಅರಿವಿಗೆ ಬರಬೇಕು. ಏನೇ ಬೊಂಬ ಹೊಡೀರಿ, ಎಷ್ಟೇ ಉಪನಿಷತ್ತು ಹೇಳಿ, ಎಷ್ಟೇ ಬ್ರಹ್ಮಸೂತ್ರ ಹೋಗಲಿ, ಎಷ್ಟೇ ಯೋಗಶಾಸ್ತ್ರಗಳು ಬರಲಿ, ಎಷ್ಟೇ ಆಸನಗಳು ಮಾಡಿ ಏನಾದ್ರು ಮಾಡಿ, ಇದೆಲ್ಲವೂ ನಿರ್ಣಾಯಕವಾಗಿ ಅಂತಿಮಗೊಳ್ಳತಕ್ಕಂಥ ಕೊನೆಯ ಘಟ್ಟ. ಇಲ್ಲಿಂದ ನೀವು ನಿಜವಾಗಲೂ ಬ್ರಹ್ಮತತ್ವಕ್ಕೆ ಕಾಲಿಡ್ತಾ ಇದ್ದೀರಿ. ಏನ್ ಹೇಳುತ್ತೆ ನೋಡಿ, ಅದ್ವಯಂ ಚ ದ್ವಯಾಭಾಸಂ ಮನಃಸ್ವಪ್ನೇನ ಸಂಶಯಃ ಮನಃಸ್ವಪ್ನೇನ ಸಂಶಯಃ ಅದ್ವಯಂ ಚ ದ್ವಯಾಭಾಸಂ ಅದ್ವಯಂ ಚ ದ್ವಯಾಭಾಸಂ ತಥಾ ಜಾಗ್ರನ್ನ ಸಂಶಯಃ ತಥಾ ಜಾಗ್ರನ್ನ ಸಂಶಯಃ. ಮನಸ್ಸು ಕನಸಿನಲ್ಲಿ ಅದ್ವಯವು ದ್ವಯಾಭಾಸವು ಆಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಹಾಗೆ ಎಚ್ಚರದಲ್ಲಿಯೂ ಅದ್ವಯವು ದ್ವಯಾಭಾಸವೂ ಆಗಿರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಎರಡು ಒಂದು ಅರ್ಥ, ಏನರ್ಥ, ಕನಸಿನಲ್ಲಿ ನಿಮ್ಮ ಮನಸ್ಸಿನ ಕೆಲಸ, ಎಚ್ಚರದಲ್ಲಿ ನಿಮ್ಮ ಮನಸ್ಸಿನ ಕೆಲಸ. ಬೇಕಾದ್ರೆ ನೋಡಿ ಹೇಗಿರುತ್ತೆ ಅಂತ, ಕನಸಿನಲ್ಲಿ ನೀವು ಮನಸ್ಸಿರುತ್ತೆ, ಈ ಭೌತ ಶರೀರ ಅಂತ ಇರೋದಿಲ್ಲ, ನಿದ್ದೆ ಬಂದ ಕಾಣುತ್ತೆ. ಆದರೆ ಕನಸಿನಲ್ಲಿ ನಿಮ್ಮ ಇಂದ್ರಿಯಗಳು ಕೆಲಸ ಮಾಡುತ್ತೆ, ಅದರಿಂದ ಅಲ್ಲಿ ಎಲ್ಲ ರೀತಿಯ ಭಾಷೆಗಳು ಉಂಟಾಗುತ್ತೆ. ಹೌದಲ್ವ? ಅದರಂತೆಯೇ ಎಚ್ಚರದಲ್ಲೂ ಕೂಡ ನಾನು ಹುಟ್ಟಿದೆ, ಇಂಥವರ ಮನೆಯಲ್ಲಿ ಬೆಳೆದೆ, ಇಂಥದನ್ನು ಓದಿದ್ದೇನೆ, ಅಲ್ಲ ಈ ಯುದ್ಧ ನಾನು ತಿಳಿದಲ್ಲಿ ಇಷ್ಟು ಗೊತ್ತಿದೆ, ಇಷ್ಟು ಗೊತ್ತಿಲ್ಲ, ಇದೆಲ್ಲವೂ ಕೂಡ ದ್ವೈತಭಾವ ಹೊತ್ತಾನೆ. ಇವರು ನಮ್ಮ ತಂದೆ ತಾಯಿ, ಇದೆಲ್ಲವೂ ಕೂಡ ನಮಗೆ ಇರತಕ್ಕಂಥದ್ದು ಎರಡೆರಡಾಗಿ ಕಾಣತಕ್ಕಂಥ ಭಾವದಲ್ಲಿರತಕ್ಕಂಥ ನಿರೂಪಣೆ, ಈ ಜಗತ್ತಿನ ನಿರೂಪಣೆಯ ದ್ವಂದ್ವ. ಸೊ ಅದಕ್ಕೆ ಯಾವಾಗಲೂ ಕೂಡ ದ್ವೈತ ಅನ್ನತಕ್ಕಂಥದ್ದೇನಿದೆ, ಇದು ಡಿವಿಡೆಂಡ್. ಸೊ ಮನುಷ್ಯನಿಗೆ ಈ ಭಾಸ ಹೋಗ್ಬಿಟ್ರೆ, ಈ ದ್ವೈತ ಭಾವ ಹೋಗ್ಬಿಟ್ರೆ, ಬದುಕಿರುವಾಗಲೇ ತಾನು ಅದ್ವೈತವಾಗಿದ್ದರು ಅಂದರೆ ತನ್ನ ತತ್ವವು ಅದ್ವೈತವಾಗಿರುವುದಾದರೂ ಸಿದ್ಧಾಂತವು ಏಕವಾಗಿರುವಂತಹದಾದರೂ ಕೂಡ ಅದರಿಂದ ಬಂದಿರುವ ಇದೆಲ್ಲವೂ ಕೂಡ ಅದೇ ಆಗಿದೆ ಎಂಬ ಭಾವ ನಿಂತು ಬಿಡುತ್ತದೆ. ಹೌದಲ್ವಾ? ಸೊ ಇದು ಸಿದ್ಧಾಂತ ನಿರ್ಣಯ. ಹೌದಲ್ವಾ? ಸಿದ್ಧವಾಗಿದೆ, ಅಂತವಾಗಿದೆ, ನಾವೇನು ಮಾಡಬೇಕು? ಇದು ಸಿದ್ಧವಾಗಿರುವುದು ಮತ್ತು ಅಂತ್ಯವಾಗಿರುವುದು ಅನ್ನುವಾಗ ನಮ್ಮ ಅಭಿಪ್ರಾಯವನ್ನು ತಳೆಯುವ, ಇನ್ನೊಬ್ಬರಿಗೆ ತೋರಿಸಿಕೊಡ್ತೇನೆ ಎಂಬ ಹಠದ ಮಾತು ಅಥವಾ ಹೇಳುತ್ತೇನೆ ಎಂಬ ಮಾತು ಎಂದಿಗೂ ಬರುವುದಿಲ್ಲ, ಹೊಂದುವುದಿಲ್ಲ, ಅದರಿಂದ ಬರುವುದಿಲ್ಲ. ಆದರೂ ನಮ್ಮಲ್ಲಿ ಹೇಳ್ತಾ ಇರ್ತೀವಲ್ಲ ಹಾಗೆ ಹೀಗೆ ಅವರೇ ಬೇರೆ ಥರ ಹೇಳಿದ್ದಾರೆ, ಇಲ್ಲವೇ ಇಲ್ಲ. ಉಪನಿಷತ್ತುಗಳನ್ನ ನೀವು ಶಂಕರ ಭಗವತ್ಪಾದರದಾರು ಓದಿ, ಈ ಕಾರ್ಯಕ್ರಮಗಳು ಓದಿ, ಈ ಕಾರ್ಯಕ್ರಮಗಳಿಗೆ ಬೇರೆಯವರು ಭಾಷೆಗಳನ್ನು ಬರೆದಿದ್ದಾರೆ, ಅದು ಓದಿ ಓದ್ದೇ ಇರಿ. ಮಧ್ವಾಚಾರ್ಯದು ಓದಿ, ರಾಮಾನುಜರದ್ದು ಓದಿ. ಯಾವನಿಗೆ ಈ ಬ್ರಹ್ಮತತ್ವದ ಬಗ್ಗೆ ಆಸಕ್ತಿ ಇದೆ ಅಥವಾ ಅದನ್ನು ಏಕವಾಗಿ ಓದ್ತಾ ಇರ್ತಾನೆ, ಮೂರರಲ್ಲೂ ಒಂದೇ ಥರ ಎಳೆ ಕಾಣುತ್ತೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ಅಧ್ಯಯನ ಮಾಡೇ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಇದರಲ್ಲಿ ರಾಮಾನುಜರ, ಮಧ್ವರ, ಶಂಕರಾಚಾರ್ಯರ ಯಾವುದೇ ಭೇದ ಇಲ್ಲ. ಏಕೆಂದರೆ ಅವರ ಮೂರು ಜನರಲ್ಲೂ ಸಿದ್ಧಾಂತ ಭೇದವು ಇರಲಿಲ್ಲ, ಇರುವುದಿಲ್ಲ. ಆ ಮೂರು ಕೂಡ ಮತಾಭಿಪ್ರಾಯ ಬೇರೆ ಇದೆಯಾ, ಅವತ್ತು ಹೇಳುವ ರೀತಿಯಲ್ಲೂ ಬೇರೆ ಥರ ಕಾಣುತ್ತೆ ಹೊರತು ಅದೆಲ್ಲೋ ಭಾಷೆಯ ತೊಡಕುಗಳಾಗಿರ್ಬೋದು, ನಿಮಗೆ ಭಿನ್ನಾಭಿಪ್ರಾಯ ಇರ್ಬೋದು ಹೊರತು, ಆದರೆ ಸಿದ್ಧಾಂತದಲ್ಲಿ ಭೇದ ಇರುವುದಿಲ್ಲ. ಏಕೆಂದರೆ ಸಿದ್ಧಾಂತದಲ್ಲಿ ಭೇದವು ಇಲ್ಲ, ಇಲ್ಲದೇ ಇರುವ ಭೇದವನ್ನು ಸಿದ್ಧಾಂತದಲ್ಲಿ ಹೇಳುವಷ್ಟು ಮೂರ್ಖರಾಗಿರಲಿಲ್ಲ ನಮ್ಮ ಆಚಾರ್ಯತ್ರೆಯರು. ಅರ್ಥ ಆಯ್ತಲ್ಲ? ಅದರಿಂದ ಅದು ಏಕವಾಗಿದೆ, ಏಕವನ್ನು ಅನೇಕವಾಗಿ ಕಾಣ್ತಾ ಇದೆ. ಹಾಗೆ ಅನೇಕವಾದ ಅಭಿಪ್ರಾಯಗಳನ್ನು ನಾವು ಹೇಳ್ತಾ ಇದ್ದೀವಿ, ತಿಳಿಸ್ಕೊಡ್ತಾ ಇದ್ದೀವಿ. ಹೊತ್ತಾನೆ ಹೀಗೆ ಹೇಳ್ತಾ ಅದನ್ನ ಅರ್ಥ ಮಾಡ್ಕೋಬೇಕು. ಹಾವು ಹಗ್ಗದ ರೂಪದಿಂದ ಹೇಗೋ ಹಾಗೆ ನಿಜವಾಗಿ ಆತ್ಮರೂಪದಿಂದ ಅದ್ವಯವಾಗಿದ್ದುಕೊಂಡು ಮನಸ್ಸು ಕನಸಿನಲ್ಲಿ ದ್ವೈತದಂತೆ ಕಾಣುತ್ತಿರುವುದು, ಇದಕ್ಕೆ ಸಂಶಯವಿಲ್ಲ. ಸಂಶಯ ಇದೆಯೋ? ಪದೇ ಪದೇ ಓದ್ಕೊಂಡ ನಿಮಗೆ ಇಲ್ಲದೆ ಇರೋ ಸಂಶಯ ಬರುತ್ತೆ, ಆದರೆ ಅದಿಲ್ಲ ಅಲ್ವಾ? ಸಂಶಯ ಏನಿಲ್ಲ ಇದ್ರೊಳಗಡೆ, ಯಾಕೆಂದ್ರೆ ಚೈತನ್ಯ ಒಂದೇ. ಯು ಕೆನಾಟ್, ನೀ ಯಾವ್ದಾರು ಅದಕ್ಕೋಸ್ಕರ ಎಲೆಕ್ಟ್ರಿಸಿಟಿ ಅದು ಇದು ಈಗ ಉದಾಹರಣೆ ಹೇಳೋದು, ಇದು ಶಂಕರ ಭಗವತ್ಪಾದರ ಅದರ ಹಿಂದಿನ ಕಾಲದವರ ಭಾಷೆ ಆಗಿರೋದ್ರಿಂದ ಆವಾಗ ಇದಿರಲಿಲ್ಲ. ಆದರೆ ವಿದ್ಯುಚ್ಛಕ್ತಿ ಈಗ ತುಂಬ ಒಳ್ಳೆ ಎಕ್ಸಾಂಪಲ್ಲು ನೋಡಿ. ಸಣ್ಣ ಬಲ್ಪ್ ಇರಲಿ, ದೊಡ್ಡ ಬಲ್ಪ್ ಇರಲಿ,
ಟ್ಯೂಬ್ಲೈಟ್ ಇರಲಿ ಅಥವಾ ಫ್ರಿಜ್ ಇರಲಿ, ಯಾವುದೇ ಇರಲಿ, ಅಲ್ಲಿ ಹರಿಯತಕ್ಕಂಥ ಕರೆಂಟು ಮಾತ್ರ ಏಕವಾಗಿರುತ್ತದೆ ಅಲ್ವಾ. 440 ವೋಲ್ಟ್ ಅಂದರೆ 440 ವೋಲ್ಟ್. ಮಿನಿಯೇಚರ್ ಬಲ್ಬ್ಗಳು ಇದಕ್ಕೆ ಹಾಕೋದು ಅದಕ್ಕೆ ಹಾಕೋದು ಟ್ಯೂಬ್ಲೈಟ್ ಎಲ್ಲದಕ್ಕೂ ಅದು ಏಕವಾಗಿದೆ, ಅದು ನಮಗೆ ಕಾಣಲ್ಲ. ಆದರೆ ಅದರ ಕಾರ್ಯವಾದಂಥ ಈ ಬೆಳಗುವಿಕೆ, ಅದಕ್ಕೆ ಹಾಕೋ ಉಪಾಧಿಯಾಗಿರುವ ಬಲ್ಬ್ಗಳು ಟ್ಯೂಬ್ಲೈಟ್ಗಳು ಬೇರೆ ಬೇರೆಯಾಗಿ ಕಾಣುತ್ತದೆ. ಗೊತ್ತಾನೆ? ಇದರಿಂದ ತಪ್ಪು ತಪ್ಪಾಗಿ ತಿಳ್ಕೊಂಡು ಜಗತ್ತಲ್ಲಿ ಜಗಳ ಕಾಯಬೇಕಾದಿಲ್ಲ, ಹೌದಲ್ವ? ಅಥವಾ ಎಲ್ಲವೂ ನಾನೇ, ಎಲ್ಲವೂ ನನ್ನದೇ, ಅದರಿಂದ ಹಚ್ಕೊಂಡು ಹೋಗ್ಬೇಕಾದಿಲ್ಲ. ಯಾಕಿಲ್ಲ ಅಂತಂದರೆ, ಆಗ ನಿಮಗೆ ಕರ್ಮ ಭಾಗದ ಕೆಲವು ಯೋಗ ಇದೆ. ಯಾವ ಯೋಗದಲ್ಲಿ ಇರತಕ್ಕಂಥದ್ದು? ಮೊದಲನೇ ಸಮತ್ವ. ಸಮತ್ವ ಆದಮೇಲೆ ಸಮತ್ವವಾಗಿ ಇರತಕ್ಕಂಥ ಬುದ್ಧಿಯನ್ನು ಸರಿಯಾಗಿ ಬಳಸುವುದು ಕೌಶಲ. ಕೌಶಲದಿಂದ ಸದ್ಭಮವಾಗಿರೋ ಸ್ಥಿತಿಯನ್ನು, ಸ್ಥಿತಪ್ರಜ್ಞೆಯನ್ನು ಬಳಸಿದರೆ ಸಿಗುವುದು ಪ್ರಾಪ್ತಿ, ಜ್ಞಾನ. ಅದಕ್ಕೆ ಮೂರು ಇರೋದು, ಕರ್ಮ ಮತ್ತು ಭಕ್ತಿ ಮತ್ತು ಜ್ಞಾನ. ಕೊನೆಯದು ಇರೋದು ಪ್ರಾಪ್ತಿ ಅನ್ನೋದು. ಅದು ಯೋಗವನ್ನೇ ಮೂರು ರೀತಿ ಹೇಗೆ ಬಳಸಿದ್ದಾರೆ, ಒಂದೇ ಪದ ಮೂರು ಜಾಗದಲ್ಲಿ ಮೂರು ಮೂರು ರೀತಿಯಲ್ಲಿ ಬಳಸಿದಾರಲ್ಲ, ಹಾಗೆ ನೀವು ಕೂಡ ಈ ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಳುವಾಗ ಅಂತರ್ಗತವಾಗಿರುವ ಮನಸ್ಸಿನ ಕುತ್ಸುಕ ಬುದ್ಧಿ, ಮನಸ್ಸಿನ ಕುತ್ಸುಕ ಬುದ್ಧಿ ನಿರ್ಣಯ ಆಗಿಲ್ವಲ್ಲ, ನಿರ್ಣಯಕ್ಕೆ ಮುಂಚೆ ಸರಿನಾ ಬೇಕಾ ಬೇಡವಾ, ಇದೆಲ್ಲವೂ ಈ ಜಗತ್ತಿನಲ್ಲಿರ್ತಕ್ಕಂಥ ರೂಢಿ, ಲೋಕಾರೂಢಿ. ಲೋಕಾರೂಢಿಯು ಭಾಸ ಹೌದಲ್ವೋ? ಏಕೆ? ಏಕೆಂದರೆ ಕಾಲತಃ ವಸ್ತುತಃ ದೇಶತಃ ಅದು ಪರಿಚ್ಛಿನ್ನವಾಗಿದೆ. ಅಪರಿಚ್ಛಿನ್ನವಾದ ನನ್ನ ನಿಜವಾದ ನಿಜವಾದ ನನ್ನನ್ನು ನಾನು ಕಂಡುಕೊಳ್ಳಲು ಈಗ ಅರ್ಹತೆಯನ್ನು ಪಡೆಯುತ್ತಿದ್ದೇವೆ. ಇದು ಮಾತು. ಏಕೆಂದರೆ ಸ್ವಪ್ನದಲ್ಲಿ ವಿಜ್ಞಾನಕ್ಕಿಂತ ಬೇರೆಯಾಗಿ, ವಿಜ್ಞಾನಕ್ಕಿಂತ ಅಂದ್ರೆ ಮನಸ್ಸಿಗಿಂತ ಎಂದು ಅರ್ಥ ಮಾಡಬೇಕಾದಿಲ್ಲ, ಚೈತನ್ಯಕ್ಕಿಂತ ಎಂದು ಅರ್ಥ. ಅದಕ್ಕಿಂತ ಬೇರೆಯಾಗಿ ಆನೆಯೇ ಮುಂತಾದ ಗ್ರಾಹ್ಯವಾಗಲಿ ಅಥವಾ ಅದನ್ನು ಗ್ರಹಿಸುವ ಚಕ್ಷುರಿಂದ್ರಿಯವೇ ಮುಂತಾದದ್ದಾಗಲಿ ದ್ವೈತವು ಇರುವುದೇ ಇಲ್ಲ. ನೋಡಿ, ಉದಾಹರಣೆಗೆ ನೀವು ನಿಮ್ಮ ಕನಸಿನಲ್ಲಿ ಒಂದು ಆನೆಯ ಮೇಲೆ ಕುಳಿತುಕೊಂಡು ನೀವು ಹೋಗುತ್ತಿದ್ದೀರಿ ಅನ್ನುವಾಗ ಅದು ಇಂದ್ರಿಯ ಅನುಭವವೋ ಆತ್ಮದ ಅನುಭವವೋ? ಯಾಕಂದ್ರೆ ಇಂದ್ರಿಯ ಇಲ್ವಲ್ಲ ಅಲ್ಲಿ. ಹೋಗದೆ ಏನು ರಾಜಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ, 2 ಕಿಲೋಮೀಟರ್ ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ದೀವಿ, ಹೌದ ಇಲ್ವಾ? ಕಲ್ಪನಾ ಮಾತ್ರ ಇದಂ ಸ್ವಪ್ನ, ಹೌದ ಅಲ್ವಾ? ಹೌದು. ಅಂದ್ರೆ ಅರ್ಥ ಏನರ್ಥ? ಹೌದು, ಮನಸ್ಸು ಆರನೇ ಇಂದ್ರಿಯ. ಅಂದ್ರೆ ಮನಸ್ಸು ಅನ್ನೋದು ಈ ಇಂದ್ರಿಯಗಳಿಗೆ ಆಧಾರವಾಗಿರುವ ಮೀಡಿಯಾ. ಬುದ್ಧಿಗೂ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ, ಬುದ್ಧಿಗೂ ಮತ್ತು ಇಂದ್ರಿಯಗಳಿಗೂ ಮಧ್ಯದಲ್ಲಿರತಕ್ಕಂಥ ಕೊಂಡಿ, ಮನ ಪ್ರಗ್ರಹಮೇವ ಚ ಕಠೋಪನಿಷತ್ತು. ಮನಸ್ಸು ಅಂತ ಅರ್ಥ ಮಾಡಬೇಡಿ, ಮನಸ್ಸು ಅಂತ ಅರ್ಥ ಮಾಡಬಾರ್ದು ರಮೇಶ್ವರ. ಆವಾಗ ನಮ್ಮಲ್ಲಿ ಇನ್ನೊಂದು ಏನಂದ್ರೆ, ನಮಗೆ ತುಂಬ ಅರ್ಥ ಆಗದೆ ಇರೋದು ಏನಂದ್ರೆ, ಆತ್ಮ ಅನ್ನುವ ಪದವನ್ನ ನಾವು ದೇಹಕ್ಕೂ ಹೇಳ್ತೀವಿ, ಜೀವಕ್ಕೂ ಹೇಳ್ತೀವಿ, ಆತ್ಮಕ್ಕೂ ಹೇಳ್ತೀವಿ, ಮತ್ತೆ ಇಂದ್ರಿಯಗಳಿಗೂ ಹೇಳ್ತೀವಿ, ಮಹಾತ್ಮ ಅನ್ನೋ ಬೇರೆದಕ್ಕೂ ಹೇಳ್ತೀವಿ. ಆದ್ರಿಂದ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತು ಅಂತ ಅನ್ನುವಾಗ ಮನಸ್ಸಿನ ಕಾರಣದಿಂದಲೇ ಅಂತ ಅರ್ಥ ಮಾಡ್ತಾರೆ. ಅಂದ್ರೆ ಪ್ರವಚನಕಾರರು ಹೇಳುವಾಗ ಒಂದೊಂದು ಮಾಡ್ತಾರೆ, ಆದ್ರೆ ಎಲ್ಲೆಲ್ಲಿ ಈ ಭಾಗವನ್ನು ಹೇಗೆ ಬಳಸಿದೆ ಅನ್ನೋದನ್ನ ಅವ್ರು ಹೇಳದೇ ಇರೋದ್ರಿಂದ ನಿಮ್ಗೆ ಅನುಮಾನ ಆಗತ್ತೆ. ಸೊ ಹೇಗೆಂದ್ರೆ ನೋಡಿ, ಇದು ಹೇಗೆ ಎಲ್ಲ ಕಡೆಗೂ ಹೊಂದ್ಕೊಳ್ಳುತ್ತೆ ಅಂತ ನೀವು ಪ್ರಶ್ನೆ ಬರ್ಬೋದು ಅಂತ ನಾನು ಇವಾಗಲೇ ಉತ್ತರ ಹೇಳಿರ್ತೀನಿ. ನಾವು ಒಂದು ಹಗ್ಗವನ್ನ ಹಿಡಿದ್ರೆ ಒಂದು ಕುದುರೆ ಓಡ್ತಾ ಇದೆ, ಕುದುರೆ ಮೇಲೆ ಲಗಾಮು ನಮ್ಮ ಕೈನಲ್ಲಿದೆ. ಈ ಲಗಾಮನ್ನು ನಾವು ಕುದುರೆಯನ್ನು ಓಡಿಸುವುದಕ್ಕೆ ಮಾತ್ರ ಬಳಸುವುದಿಲ್ಲ, ಕುದುರೆಗಳನ್ನು ನಿಲ್ಲಿಸುವುದಕ್ಕೂ ಬಳಸ್ತೇವೆ, ಹೌದಲ್ವಾ? ಈಗ ಸ್ಟೇರಿಂಗ್ ಇದೆ ಅಂತ ಇಟ್ಕೊಳ್ಳಿ, ಸ್ಟೇರಿಂಗ್ನ ನೀವು ಸುಮ್ಮನೆ ಆಕ್ಸಿಲರೇಟರ್ ಕೊಡ್ತಾ ಇದ್ರೆ ಆಕ್ಸಿಲರೇಟರ್ ಹೋಗ್ತಾ ಇರುತ್ತೆ, ಆಕ್ಸಿಲರೇಟರ್ ಕಮ್ಮಿ ಮಾಡಿದ್ರೆ ನಿಂತ್ಕೊಳ್ಳುತ್ತೆ. ಎರಡು ಟೈಮಲ್ಲೂ ಸ್ಟೇರಿಂಗ್ನ ಮಾತ್ರ ಕಂಟ್ರೋಲ್ ಇರಬೇಕು. ಡ್ರೈವಿಂಗ್ ನೀವು ಕಾರನ್ನು ಕಲ್ತ್ಕೊಳ್ಳುವಾಗ ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿದೆ. ಅಂದರೆ ಮೊದಲು ನೀವು ಏನು ಕಲಿಸ್ತಾರೆ, ಸ್ಟೇರಿಂಗ್ ಕಂಟ್ರೋಲ್ ಬರಬೇಕು. ಗೊತ್ತಾನೆ? ಯಾರಿಗಾರ ನೀವು ಡ್ರೈವಿಂಗ್ ಕ್ಲಾಸಿಗೆ ಸೇರಿದ್ರು ಹೇಳೋದು, ಎಡಕ್ಕೆ ಎಡಕ್ಕೆ ಹೇಳ್ತಾ ಇರ್ತಾನೆ, ಆಮೇಲೆ ಆಕ್ಸಿಲರೇಟರ್ ಬ್ರೇಕು ಇಲ್ಲ, ಆಮೇಲೆ ನೋಡೋಣಪ್ಪ, ಮೊದಲು ಸ್ಟೇರಿಂಗ್ ಕಂಟ್ರೋಲ್ ಬಂದ್ಬಿಡ್ಲೆ ಅಂತಾನಲ್ಲ. ಅಂದ ಅರ್ಥ ಏನು? ನಿಮ್ಮ ಮನಸ್ಸನ್ನು ಮೊದಲು ನೀವು ಗೆಲ್ಲಿ ಅಂತ ಕಠೋಪನಿಷತ್ ಪ್ರಕಾರವಾಗಿ, ಹೌದಲ್ವಾ? ನನ್ನ ಮನಸ್ಸಿನ ಚಂಚಲತೆ, ನನ್ನ ಮನಸ್ಸಲ್ಲಿರುವ ಬೇಕು ಬೇಡಗಳು ಯಾರಿಗೆ ಅರ್ಥ ಆಗಬೇಕು? ನನಗೆ. ಹಾಗೆ ಅರ್ಥವಾಗುವ ನನಗೆ ಅನ್ನುವ ಈ ನಾನು ಯಾರು? ಚೈತನ್ಯ ಪೂರ್ಣವಾಗಿರುವ ಆತ್ಮ ತಾನೆ. ಆದ್ದರಿಂದ ಚೈತನ್ಯ ಎಂದು ಬಳಸಲಾಗಿದೆ. ಕರೆಕ್ಟಾ? ಹ್ಞೂ, ನೋ ಅದು ನೋ ಕನ್ಫ್ಯೂಷನ್, ಏನಾದ್ರು ಇದ್ರೆ ಕೇಳ್ಬೋದು. ದ್ವೈತವು ಇರುವುದೇ ಇಲ್ಲ, ಎಚ್ಚರದಲ್ಲಿಯೂ ಹಾಗೆಯೇ ಎಂದು ಅರ್ಥ. ಎಚ್ಚರದಲ್ಲಿಯೂ ಹಾಗೆಯೇ ಎಂದು ಅರ್ಥ ಅಂದ್ರೆ, ಹಾಗೆ ಎಂದು ನೀವು ಭಾವಿಸತಕ್ಕದ್ದು ಅನ್ನೋದು ಉಪನಿಷತ್ತಿನ ಪಾಠ. ಅಂದ್ರೆ ಜಗತ್ತಿನಲ್ಲಿ ಏನೇನಾಗತ್ತಪ್ಪ, ನಾನು ಹುಟ್ಟಿದೆ, ಹೌದಲ್ವ? ನನ್ನ ಅಪ್ಪ ಅಮ್ಮ ತೊಟ್ಟಲಿಗೆ ಹಾಕಿದ್ದು, ಇದೆಲ್ಲ ನಮ್ಗೆ ವಯಸ್ಸಾದ್ಮೇಲೆ ತಾನು ಗೊತ್ತಾಗೋದು.
ಮೊದಲು ಗೊತ್ತಿಲ್ಲ, ತೊಟ್ಲಿಗೆ ಹಾಕಿದ್ರೋ ಇದು ಬೆಡ್ಶೀಟ್ ಮೇಲೆ ಮಲಸಿದ್ರು ಗೊತ್ತಿಲ್ಲ. ಅಂತೂ ಬೆಳೆದ ಮೇಲೆ ನಮಗೆ ನಮ್ಮಮ್ಮ ಹ್ಯಾಕ್ ಹಾಕಿದ್ರು ಅಂದರೆ ದೊಡ್ಡಣ್ಣ ಇದ್ದು ಹೇಳ್ತಾನೆ, ಅಮ್ಮನೇ ಹೇಳ್ತಾಳೆ, ಅಯ್ಯೋ ನೀ ಚಿಕ್ಕ ಮಗುವಾಗಿದ್ದಾಗ ರಾತ್ರಿ ಎಲ್ಲ ಮಲಗ್ತಾನೆ ಇರಲಿಲ್ಲ ಕಣೋ, ಎರಡು ಬಿಗಿತಾ ಇದ್ರು ನೀವಪ್ಪ ಅಂತೇಳ್ತಾ, ಆವಾಗ ಇವನೇನ ನಂಗೆ ಬಿಗಿದಿದ್ದು ಅಂತ ಸಿಟ್ಟು ಬರೋ ಸಂಭವ ಇರುತ್ತೆ. ಆದರೆ ಒಂದು ನನಗೆ ಬುದ್ಧಿ ಬಂದಿದೆ ಎಂದು ನಾನು ತಿಳಿಯುತ್ತಿರುವುದು ಕೂಡ ಭಾಸವೇ. ನಾನು ಹುಡುಗನಾಗಿದ್ದೇನೆ, 10th standard ಓದ್ತಾ ಇದ್ದೀನಿ, 10th ಆದಮೇಲೆ 11th, ಆಮೇಲೆ ಗ್ರಾಜ್ಯುಯೇಟ್ ಆದ ತಕ್ಷಣ ಒಂದು ಕೆಲಸ ಎಲ್ಲನೂ, ನಾನು ಈ ಬಟ್ಟೆಯಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತೀನಿ, ಹೀಗೆ ಹೀಗೆ ಎಲ್ಲವೂ ಭಾಸ ಹೌದಲ್ವ. ಈ ಜಗತ್ತಿನ ಬಣ್ಣಗಳೆಲ್ಲವೂ ಈ ಟೈಮಲ್ಲಿ ನನ್ನ ಬಾಯಿನಲ್ಲಿ ಬರ್ತಾ ಇದೆ, ಈ ಜಗತ್ತಿನ ಬಣ್ಣಗಳೆಲ್ಲವೂ ಹೌದಲ್ವ. ಎಷ್ಟು ಬಣ್ಣ? 7 ಬಣ್ಣ. ಹೆಣ್ಣಿರ್ಬೋದು, ಗಂಡಿರ್ಬೋದು, ಬಟ್ಟೆ ಇರ್ಬೋದು, ಪಕ್ಷಿ ಇರ್ಬೋದು, ಆಕಾಶ ಇರ್ಬೋದು, ಯಾವ್ದಾರು ನೋಡಿ, ಬಣ್ಣಗಳಿಂದ ಮನುಷ್ಯ ಅಳೆಯುತ್ತಾನೆ ಹೌದಲ್ವ. ಆಮೇಲೆ ಗುಣಪಣ ಎಲ್ಲ ಆಮೇಲೆ ಲೆಕ್ಕ, ಬಣ್ಣಗಳಿಂದ. ಆದರೆ ತಾನು ಸ್ವಚ್ಛವಾಗಿರೋ ಬಿಳಿಯ ಬಣ್ಣ ಎಲ್ಲವೂ ನನ್ನಲ್ಲಿಯೇ ಇದೆ, 7 ಬಣ್ಣ ಸೇರಿ ಬಿಳಿಯ ಬಣ್ಣ. ನಾನೊಂದು ಶ್ವೇತ, ಶ್ವೇತಾಶ್ವೇತರ ಉಪನಿಷತ್ತಲ್ಲಿ ಆ ಮಾತನ್ನು ಹೇಳ್ತೀನಿ ಬಂದಾಗ ಬರ್ತದೆ. ಆದರೆ ಎಲ್ಲ ಬಣ್ಣವೂ ನನ್ನಲ್ಲಿ ಇದೆ, ನಾನು ಹೇಳ್ತಾ ಇರೋದು ಇದು ಹಸಿರು, ಇದು ಬಿಳಿ, ಇದು ಕೆಂಪು, ಇದೆಲ್ಲನು ಇದು ಅವರವರ ಭಾಷೆಯಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಇದು ಗ್ರೀನು, ಇದು ರೆಡ್ ಅಂತ ಇಂಗ್ಲೀಷಲ್ಲಿ ಒಬ್ಬ ಹೇಳ್ಬೋದು, ತೆಲುಗಲ್ಲಿ ಬೇರೆ ಹೇಳ್ಬೋದು, ತಮಿಳಲ್ಲಿ ಬೇರೆ ಹೇಳ್ಬೋದು, ಕನ್ನಡದಲ್ಲಿ ನಾವು ಅದನ್ನು 7 ಬಣ್ಣವಾಗಿ ಬೇರೆ 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 ಹೇಳ್ತೀವಲ್ವ. ಸೊ ವಿಭಯಾರ್, ಸೊ ಈ ವಿಭಯಾರ್ ಅನ್ನೋದನ್ನು ನಿಲ್ಲಿಸಿದಾಗ ಕಾಮನ ಬಿಲ್ಲು ನೋಡಿ, ಯಾಕೆ ಕಾಮನ ಬಿಲ್ಲು ಡೊಂಕಾಗಿರುತ್ತೆ, ಇದೆಲ್ಲವೂ ನಮ್ಮ ತತ್ವದಲ್ಲಿ ಬರುತ್ತೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ಬೇಕಂತ ಇಟ್ಕೊಳ್ಳಿ. ಯಾಕೆಂದರೆ ಪ್ರತಿಯೊಂದು ಬಣ್ಣವು ನನ್ನನ್ನು ಆಕರ್ಷಿಸುತ್ತದೆ, ನನ್ನ ಬೇಡಿಕೆಯನ್ನು ಅದಕ್ಕೆ ಲಗತ್ತಿಸುತ್ತದೆ, ಆದ್ದರಿಂದ ಅದನ್ನು ಕಾಮನ ಬಿಲ್ಲು ಎಂದು ಕರೆಯಲಾಗಿದೆ. ಕಾಮನ ಬಿಲ್ಲು ಬಿಳಿದಲ್ವಲ್ಲ, ಬಣ್ಣ ಬಣ್ಣ ತಾನೆ. ಆದರೆ ಅದೆಲ್ಲವೂ ಕೂಡ ನೀವು ಕಾಮನ್ ಬಿಲ್ ಈಗ ಬಂದಿರೋ ನೋಡ್ತಾ ಇರಿ, ಕೆಲವೇ ಕ್ಷಣಗಳಲ್ಲಿ ಮಾಯ ಆಗ್ಬಿಡುತ್ತೆ, ಕೆಲವೇ ಕ್ಷಣಗಳಲ್ಲಿ ಅದು ಕಾಣುತ್ತದೆ. ಇನ್ನೆಂದು ಕಾಣುವುದೇ ಇಲ್ಲ ಎಂಬುದೇನಿಲ್ಲ ಅಲ್ಲಿ, ಮತ್ತೆ ಇನ್ನು ಯಾವಾಗಲೂ ಇರುತ್ತದೆ ಎಂಬುದೂ ಇಲ್ಲ. ಆದ್ದರಿಂದ ಅದೆಲ್ಲವೂ ಅಸ್ಥಿರವಾದದ್ದು, ಕ್ಷಣಿಕವಾದದ್ದು, ಭಂಗುರವಾದದ್ದು ಎಂದು ನೀವು ಉಪನಿಷತ್ ಕಾಲದಲ್ಲಿ ವಿದ್ಯಾರ್ಥಿಗಳಾಗಿರುವ ನೀವು ಇದನ್ನು ಅರಿತುಕೊಳ್ಳತಕ್ಕದ್ದು ನಿಶ್ಚಿತವಾದ ಜ್ಞಾನ. ನಿಶ್ಚಿತವಾದ ಜ್ಞಾನ ಅಂದರೆ ಚಿತ್ತಪ್ರಜ್ಞೆ. ಈಗ ನಾವು ಬರಬೇಕು ಮುಂದಕ್ಕೆ. ಏಕೆಂದರೆ ಪರಮಾರ್ಥ ಸತ್ ಆಗಿರುವ ವಿಜ್ಞಾನ ಮಾತ್ರವೇ ಇರುವುದೆಂಬುದು ಸಮಾನವಾಗಿರುತ್ತದೆ. ಆತ್ಮ ಚೈತನ್ಯವೇ ಪರಮಾರ್ಥ ಸತ್ ಆಗಿರುವುದೆಂದು ಸಮಾನವಾಗಿರುತ್ತದೆ. ಅದು ಹೇಗೆ ಸಮಾನವಾಗಿರುತ್ತೆ ನೋಡ್ಬೋಣ. ಕನಸಿನಲ್ಲಿ ನನಗೆ ಎದ್ದ ಮೇಲೆ ಅದು ಕನಸೆಂದು ಗೊತ್ತಾಯಿತು. ಗೊತ್ತಾಗಿದೆ ಯಾರಿಗೆ? ನನಗೆ ಅದು ಕನಸು ಅಂತ ಗೊತ್ತಾಗೋಯ್ತು ಎದ್ದ ಮೇಲೆ ಅಲ್ವಾ. ಆದರೆ ಈಗ ನನಗೆ ಎಚ್ಚರವಾಗಿರುವಾಗ ಆಗುತ್ತಿರುವ ಎಲ್ಲ ಅನುಭವಗಳು ಕೂಡ ಕನಸೇ ಎಂದು ನನಗೆ ಗೊತ್ತಾಗುವುದು ಅದೇ ಆತ್ಮನಾದ ನನಗೆ ತಾನೇ, ನನ್ನಿಂದಲೇ ತಾನೇ. ಅದು ಎರಡೂ ಸಮಾನವಾಗಿದೆಯೋ ಇಲ್ವೋ ಹೌದಲ್ವ. ಎದ್ದಿರುವಾಗಲೂ ನನ್ನ ಮನಸ್ಸಿನ ದ್ವಂದ್ವ ಇದೆ, ಮಲಗಿರುವಾಗಲೂ ನನಗೆ ಮೋಸ ಮಾಡುತ್ತೆ ನನ್ನ ಮನಸ್ಸು, ಇದು ನಿಜ ಅಂತ ಹೇಳ್ತಾ ಇದೆ, ಕನಸೆಲ್ಲವೂ ನಿಜ ಅಲ್ಲ ಅಂತ ಹೇಳೋದು ನನಗೆ ಗೊತ್ತಾಗಬೇಕಾದ್ರೆ ಎಚ್ಚರ ಆದಮೇಲೆ ಅದು ಎರಡಕ್ಕೂ ಕೂಡ ಸಮಾನವಾಗಿರತಕ್ಕಂಥದ್ದು ಜ್ಞಾನವಾಗಿರುವುದರಿಂದ, ನಾನು ಜ್ಞಾನ ಸ್ವರೂಪವಾಗಿರುವುದರಿಂದ, ಸತ್ಯ ಸ್ವರೂಪವಾಗಿರುವುದರಿಂದ, ಆತ್ಮವಾಗಿರುವುದರಿಂದ, ಚೈತನ್ಯವಾಗಿರುವುದರಿಂದ, ಕನಸಿನಲ್ಲಿ ಇದ್ದ ಆ ನಾನೇ ಎಚ್ಚರದಲ್ಲಿರುವ ಈ ನಾನು. ಎರಡಕ್ಕೆ ಯಾವುದೇ ಬೇರೆ ಇಲ್ಲ. ಯಾವ ದೃಷ್ಟಿಯಿಂದ? ಸತ್ಯ ಜ್ಞಾನ ಅನಂತ ಬ್ರಹ್ಮನ ದೃಷ್ಟಿಯಿಂದ ಇಲ್ಲ. ಅದರಿಂದ ಅದು ತತ್ವವಾಗಿದೆ, ಏಕವಾಗಿದೆ. ಅದರಿಂದ ಇದು ಯಾವಾಗಲೂ ಕೂಡ ಏಕವಾಗಿದೆ, ಬೇರೆ ಬೇರೆ ಇರುವುದಿಲ್ಲ ಎಂದು ಅರ್ಥೈಸಬೇಕು. ಹೀಗೆಂದು ನಾವು ತಿಳಿಯತಕ್ಕದ್ದು ಯೋಚನೆ ಮಾಡಿ ನೀವು. ಕನಸಿನಲ್ಲಿ ನಾವು ನೋಡುವುದೆಲ್ಲವೂ ಸತ್ಯ ಎಂದು ಕನಸಿನಲ್ಲಿ ಅನಿಸುತ್ತದೆ. ಅದು ಅಸತ್ಯವಾದದ್ದು, ಮಿಥ್ಯವಾದದ್ದು, ಅದು ಕನಸು ಎಂದು ನಮಗೆ ತಿಳಿಯುವುದು ಎಚ್ಚರದಲ್ಲೇ. ಹಾಗಾದ್ರೆ ಈ ಎಚ್ಚರದಲ್ಲಿ ಆಗುವ ಎಚ್ಚರ ಯಾವುದು ಅಂತಂದರೆ ರಿಯಲೈಸೇಷನ್. ಆವಾಗಲೇ ನೀವು ಪದ ಹೇಳಿದ್ದೀನಿ, ರಿಯಲೈಸೇಷನ್ ಕಡೆ ಹೋಗ್ತಾ ಇದ್ದೀವಿ. ಡೋಂಟ್ ಥಿಂಕ್ ಅಬೌಟ್ ಎನಿ ಲಿಬರೇಷನ್, ಥಿಂಕ್ ಅಬೌಟ್ ರಿಯಲೈಸೇಷನ್. ರಿಯಲೈಸೇಷನ್ ಏನಿವಾಗ ನಮಗೆ? ಎಚ್ಚರ ಎಂಬತಕ್ಕಂಥ ಅವಸ್ಥೆಯು ಮತ್ತು ಸ್ವಪ್ನ ಎಂಬತಕ್ಕಂಥ ಅವಸ್ಥೆಯು ಲಕ್ಷಣಗಳೆಲ್ಲವೂ ಏಕವಾಗಿದೆ ಎಂದು ನನಗೆ ಚೈತನ್ಯವಾಗಿರುವ ಆತ್ಮಕ್ಕೆ ಗೋಚರವಾಗುತ್ತದೆ. ಗೋಚರ ಅಂದರೆ ಇಂದ್ರಿಯಗಳ ಮೂಲಕ ತಿಳಿಯಲ್ಪಡುತ್ತದೆ ಮತ್ತು ಸ್ಥಿರವಾಗುತ್ತದೆ. ಏಕೆ? ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞೆ ಸ್ಥಿರವಾಗಿರೋದ್ರಿಂದ ಅದರಂತೆ ನಾವು ತಿಳಿಯಬೇಕಿದೆ. ಮುಂದಕ್ಕೆ ಯಾವುದಕ್ಕೂ ಕಡೆಯಬೇಕಾಗಿಲ್ಲ, ಹೌದಾ? ಅಲ್ಲಿವರೆಗೂ ಕಡೆಗೋಲು ಕೃಷ್ಣ, ಆಮೇಲೆ ಕಡುಗೋಲು, ಹಗ್ಗ, ಕೃಷ್ಣ ತತ್ವ ಎಲ್ಲವೂ ಏಕವೇ. ಪರಮಾತ್ಮ ತತ್ವ, ಪರತತ್ವ, ಪರಾತ್ಪರ ತತ್ವ. ಸೊ ಇದು ಭಾಳ ಒಂಥರ, ಇದು ಮುಂದಕ್ಕೆ ಪೂರ್ತಿಯಾಗಿ ಇಡಿಯಾಗಿ ಕೊಡತಕ್ಕಂಥ ಉತ್ಸಾಹದ ಒಂದು ಕಿರು ಕಾಣಿಕೆ ಇವು ನಮಗೆ ಉಪನಿಷತ್ ಕೊಡೋದು. ಯಾಕಂದರೆ ನೀವು ಬೃಹತ್ ಆಗಿರೋದ್ರಿಂದ ನೀವು ಒಂದಿಷ್ಟೇನೋ ಒಂದು ಹೇಳ್ತಾ ಹೋಗುತ್ತೆ ಉಪನಿಷತ್ತು, ಸಂಶಯವಿಲ್ಲದೆ ಇದನ್ನು ಕೇಳಿ. ದ್ವೈತವು ಮನೋ ಮಾತ್ರ. ಡಿಂಗ್ ನೋಡಿ, ಏನೋ ದ್ವೈತವು ಮನೋ ಮಾತ್ರ, ಮನೋ ಮಾತ್ರ ನೋಡಿ.
ಮನೋಮಾತ ಅಂದ್ರೆ ಏನರ್ಥ ಆಯ್ತು? ಮನೋಮಾತ್ರ ಅಂದ ತಕ್ಷಣ ಮನಸ್ಸಿನ ಒಂದು ಮಾತ್ರ ತಗೊಂಡು ನೀವು ಇದಕ್ಕೆ ಅನ್ವಯ ಮಾಡ್ಕೋಬೇಕು. ಮನಸ್ಸು ಯಾವಾಗಲೂ ಚಂಚಲ, ಅದರಿಂದ ದ್ವೈತ ಅನ್ನುವುದು ಚಂಚಲವೇ ಆಗಿರುತ್ತದೆ. ಅಂದ್ರೆ ಅರ್ಥ ಒಂದೊಂದು ಸತಿ ಒಂದೊಂದು ಅಭಿಪ್ರಾಯ ತೋರುತ್ತದೆ. ಇದು ಬೇಕು ಇದು ಬೇಡ ಅನ್ನೋದು ಆಗಾಗ್ಗೆ ತಲೆ ತೋರ್ತಾ ಇರುತ್ತಾ ಇಲ್ವಾ? ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ತೋರ್ತಾ ಇರುತ್ತೋ ಇಲ್ವಾ? ಹೌದಲ್ವಾ? ಎಷ್ಟೇ ನಿಮ್ಗೆ ಆಪ್ತವಾಗಲಿ ವಿರೋಧವಾಗಲಿ, ಒಮ್ಮೊಮ್ಮೆ ಅದು ಭಾಸವಾಗಿ, ಅದು ವಿರೋಧಾಭಾಸವಾಗಿ ಅವಿರೋಧಾಭಾಸವಾಗಿ ನಮ್ಗೆ ಕಾಣುತ್ತೋ ಇಲ್ವೋ? ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಅಪ್ಪ ಮಾವ ತಮ್ಮ ಆಸ್ತಿ ಪಾಸ್ತಿ ದುಡ್ಡು ಕಾಸು, ಹೌದಲ್ವಾ? ಕೇಸು ಕೇಸಿಲ್ಲದೆ ಇರೋದು ಯಾವುದಲ್ಗೂ ನಮಗೆ ಎಂದೂ ಕೂಡ ಬ್ಯಾಲೆನ್ಸ್ ಕಾಣೋದೇ ಇಲ್ಲ. ನೋಡಿ, ಯಾವುದೋ ಒಂದು ಪ್ಯಾಂಟು ಶರ್ಟು ನಿಮ್ಗೆ ಇಷ್ಟವಾದ್ರೂ ಕೂಡ ಸದಾ ಸರ್ವದಾ ಅದೇ ಇಷ್ಟ ಅನ್ನೋ ಅದ್ರ ಮೇಲೆ ಇರುತ್ತೆ ಅನ್ನೋದು ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೋ ಇಲ್ವೋ? ಸೊ ಈ ದ್ವೈತ ಅನ್ನತಕ್ಕಂಥದ್ದು ಇಟ್ ಈಸ್ ವೆರಿ ನ್ಯಾಚುರಲ್ ಅಂತ ಅರ್ಥ. ಏನರ್ಥ? ಇಟ್ ಈಸ್ ವೆರಿ ನ್ಯಾಚುರಲ್ ಆಸ್ ನೇಚರ್ ಈಸ್. ಯಾವುದೇ ದ್ವೈತ ವಿಚಾರವನ್ನು ಅಲ್ಲಗಳೆಯಬೇಕಾಗಿಲ್ಲ, ಏಕೆಂದ್ರೆ ಅದು ಇರುವುದೇ ಹಾಗೆ. ಒಮ್ಮೆ ಇಷ್ಟ ಆಗತ್ತೆ, ಒಮ್ಮೆ ಇಷ್ಟ ಆಗಲ್ಲ. ಲಾ ಆಫ್ ಡಿಮಿನಿಷಿಂಗ್ ಯುಟಿಲಿಟಿ. ಯಾವುದೇ ಅಷ್ಟೇ, ನಿಮ್ಗೆ ತುಂಬ ಇಷ್ಟವಾದದ್ದನ್ನು ಕೂಡ ಪ್ರೀತಿಯಿಂದ ಕೊಟ್ಟಾಗ ಮೊದಲು ತುತ್ತು ಚೆನ್ನಾಗಿರುತ್ತದೆ. ಎರಡನೇದು ಮಗು ಕೂಡ ಪುಟ್ಟ ಅನ್ನ ಕಲಸಿ ಎಲ್ಲ ಕಲಸಿ ತುಪ್ಪ ಹಾಕಿ ಅಮ್ಮ ತಿನ್ನಿಸ್ತಾ ಇದ್ರು, ಒಂದಲ್ಲ ಒಂದು ತುತ್ತಿಗೆ ಬಂದಾಗ ಮಗು ಮುಖ ತಿನ್ನಿಸ್ಕೊಳತ್ತೆ, ಬೇಡ ಅನ್ನತ್ತೆ. ಹೌದಲ್ವಾ? ಅಂದರೆ ತಾತ್ಕಾಲಿಕವಾಗಿ ಅದಕ್ಕೆ ಹೊಟ್ಟೆ ತುಂಬಿದೆ ಅಲ್ಲ. ತಿರ್ಗಾ ಒಂದು ಎರಡು ಮಾರು ಬಿಟ್ಟು ತಾಯಿ ಅದೊಳು ತಿನ್ನಿಸ್ತಾಳೆ. ಅಂದರೆ ಪ್ರಕೃತಿ ನಮ್ಗೆ ಅದೇ ಮಾಡೋದು. ಪ್ರಕೃತಿ ನಿಮ್ಮನ್ನು ಯಾವಾಗಲೂ ಪ್ರಚೋದಯ ತಿಳ್ಕೊಳ್ಳಿ, ಪ್ರಚೋದನೆ ಮಾಡ್ತಾ ಇರುತ್ತೆ. ಇದು ಬೇಕು ಇದು ಬೇಡ ಇದು ಬೇಡ ಅಲ್ವಾ? ಅದಕ್ಕೆ ಏನು ಅದು ಇದು ಗಂಡಸಾದ ಹೆಂಡತಿನ ಪ್ಲೀಸ್ ಮಾಡೋಕೆ ನೋಡ್ತಾ ಇರ್ತಾನೆ. ಹೆಂಡತಿ ಪ್ಲೀಸ್, ಹೆಂಡತಿ ಅಥವಾ ಯಾವುದೋ ಹೆಣ್ಣು ಗೆಳತಿ ಏನೋ ಒಂದು ಅಲ್ಲಿ ಕೊಡಬೇಕಾದ ಏನೋ ಒಂದು, ಅದು ಮಾಡಿ ಇದು ಮಾಡಿ ಒಪ್ಸೋಣ ಅಂತ ನೋಡ್ತಾ ಇರ್ತಾಳೆ. ಇದು ಯಾವಾಗಲೂ ಒಂದೇ ಥರ ಇರೋದಿಲ್ಲ, ಅದಲ್ವಾ? ಏನು ಮಾಡಿದ್ರೆ ಇದೇ ಎಷ್ಟು ಮುಗಿಯಲ್ಲ ಬಿಡಿ ಇದು ಅನ್ನೋದು ಯಾರಿಗಾರು ಅನಿಸ್ಬೋದು. ಸ್ವಲ್ಪ ದಿವಸ ಆದಮೇಲೆ ಬೇರೆದಕ್ಕಿಂತ ಇದೇ ವಾಸಿ ಅಂತ ಅನಿಸ್ಬೋದು. ಅಂದ್ರೆ ಅರ್ಥ ಏನು? ಅನಿಸುವುದು ಆದರೆ ಅನಿಸುವುದು ಯಾವಾಗಲೂ ನಾನಾ ತರಹ, ಆದರೆ ಇರುವುದು ಏಕ. ಇದನ್ನ ಬಡಪಾಯಿಗೆ ಯಾರು ಒಪ್ಪಿಕೊಳ್ಳಲ್ಲ. ಅದರಲ್ಲೂ ನಮ್ಮಲ್ಲಿ ಫೀಮೇಲ್ ಆಗಿರ್ತಕ್ಕಂಥವ್ರಿಗೆ ತುಂಬ ಬುದ್ಧಿ ಇರುತ್ತೆ, ಜಡ್ಜು ಒಳಗಡೆ ತುಂಬ ಜಡ್ಜ್ ಮಾಡ್ತಾರೆ. ಸರಿಯಬೇಕು, ಸುಮ್ಮ ಸುಮ್ಮನೆ ಒಪ್ಕೊಳ್ಳಲ್ಲ. ಅದೋ ಅಲ್ವಾ? ಒಂದು 28 ಗಂಟೆ ವರ್ಷ ಆಮೇಲೆ ಯಾವುದೋ ಒಂದು ಗಂಡನ ಇದೇನೋ ನೋಡಿದ್ರೆ ಇದು ಅನುಮಾನವೇ, ಆದರೆ ಇದಿಲ್ಲ ವಾಸಿ ಓಕೆ ನಿಜ ಅಂತ. ಅದಕ್ಕೋಸ್ಕರನೇ ಇದೆಲ್ಲವೂ ಎಲ್ಲಿಗೆ ಬಂತು? ವಿರೋಧಾಭಾಸಕ್ಕೆ ಬಂತು. ಹೌದಲ್ವೋ? ನಮ್ಮಲ್ಲಿರ್ತಕ್ಕಂಥದ್ದು ಭಾಸ ನಮ್ಮಲ್ಲೇ ಇದೆ, ಇದನ್ನು ನಾವು ಹೊರಗಡೆ ನೋಡಿದಾಗ ಪ್ರಭಾಸ ಅಂದರೆ ಪ್ರಕಟವಾಗಿರುವ ನನ್ನ ಭಾಸ. ಸೊ ದ ಹೋಲ್ ವರ್ಲ್ಡ್ ಈಸ್ ಎಕ್ಸ್ಟೆನ್ಷನ್ ಆಫ್ ಯುವರ್ ಓನ್ ವಿಲ್, ನಥಿಂಗ್ ಎಲ್ಸ್. ಇದು ಯಾರು ಅವರು ಇವರು ಆಗಬೇಕಾದ್ದು ಅಂತೇನಿಲ್ಲ. ಯಾವುದಕ್ಕೆ ಇದ್ರ ಮೇಲೆ ಯಾವುದಾದ್ರೂ ಕೂಡ ಪ್ರಭಾವ ನನ್ನ ಮೇಲೆ ಬೀರ್ತು ಅಂತ ನೀವು ಅನ್ವಾಗಲೂ ಕೂಡ ಕ್ರಮೇಣ 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 ನಿಮಗೆ ನಿಮ್ಮದೇ ಆದಂಥ ಒಂದು ದರ್ಶನವನ್ನು ನೀವು ಪಡೆಯೋದಕ್ಕೆ ಸಾಧ್ಯವಾಗತ್ತೆ ಅನ್ನೋದು ಇಲ್ಲಿಯೇ ಇಂಗಿತ. ಭಾಷ್ಯಾರ್ಥ: ಹಗ್ಗದ ಹಾವಿನಂತೆ ಮನಸ್ಸೇ ದ್ವೈತ ರೂಪದಿಂದ ವಿಕಲ್ಪನಾ ರೂಪ ಉಳ್ಳದ್ದಾಗಿರುವುದು ಎಂದು ಹೇಳಿದೆ ಅಷ್ಟೆ. ಅದಕ್ಕೆ ಪ್ರಮಾಣವೇನು ಎಂದರೆ ಇದಕ್ಕೆ ಅನ್ವಯ ವ್ಯತಿರೇಕ ಎಂಬ ಅನುಮಾನವನ್ನು ಹೇಳುತ್ತಾರೆ. ಅನ್ವಯ ವ್ಯತಿರೇಕ ಎಲ್ಲಿ ಬರುತ್ತೆ? ಇದು ಅನ್ವಯ ವ್ಯತಿರೇಕ ಅನ್ನೋದು ಸೂತ್ರ, ಬ್ರಹ್ಮಸೂತ್ರದಲ್ಲಿ ಒಂದು ಸೂತ್ರ ಇದು. ಆ ಒಂದು ಸೂತ್ರವನ್ನು ಇಲ್ಲಿ ಬಳಸ್ಕೊಂಡು ಈ ಉಪನಿಷತ್ತಲ್ಲಿ ಬರೀತಾರೆ. ಅದನ್ನು ನಾವು ಅನ್ವಯ ಅಂದ್ರೇನು, ವ್ಯತಿರಿಕ್ತ ಅಂದ್ರೇನು, ಅವ್ರಿಗೇನಾದ್ರು ಬರೆದಾರ? ಅದಿದ್ದರೆ ಇದು ಇರುವುದು ಎಂಬುದು ಅನ್ವಯ. ನೋಡೋದಾ? ಅದಿಲ್ಲದಿದ್ದರೆ ಇದು ಇರುವುದಿಲ್ಲ ಎಂಬುದು ವ್ಯತಿರೇಕ. ಇದಕ್ಕೇನು ಉದಾಹರಣೆ ಏನ್ ಮಾಡ್ತಾರೆ ಬೇರೆ ಉಪನಿಷತ್ತುಗಳಲ್ಲಿ ಕೊಡ್ತಾರೆ, ನಿಮಗೂ ಗೊತ್ತಿದೆ. ಮೋಟು ಗೋಡೆಯನ್ನ ದೂರದಿಂದ ನೋಡ್ತೇವೆ, ಆದ್ರೆ ಆ ಕಡೆಯಿಂದ ಹೊಗೆ ಬರುತ್ತಿರುತ್ತದೆ. ಹೌದಲ್ವಾ? ಹೊಗೆ ಬರುತ್ತಿದ್ದ ಮೇಲೆ ಹೊಗೆಗೆ ಕಾರಣವಾದ ಬೆಂಕಿಯು ಅಲ್ಲಿರಬೇಕು. ಆದ್ರೆ ಅದೇನಾಗಿರ್ಬೋದು, ಏನಾರು ಆಗು, ಕಟ್ಟಿಗೆನಾಗಿರ್ಬೇಕು ಅಂತಿಲ್ಲ, ಯಾವ್ದೋ ಹೆಣ ಸುಡ್ತಿರ್ಬೋದು, ಒಬ್ಬ ಬಿಡಿಸಿರ್ತಿರ್ಬೋದು, ಏನಾರು ಆಗಿರ್ಬೋದು. ಇದನ್ನ ಅನ್ವಯ, ಇದಿದ್ದ ಮೇಲೆ ಹೊಗೆ ಇದ್ದ ಮೇಲೆ ಅಗ್ನಿ ಇದ್ದೇ ಇದೆ, ಗೊತ್ತಾನೆ? ಇದನ್ನ ಅನ್ವಯ ಮಾಡೋದು ಅಂತ ಅರ್ಥ. ವ್ಯತಿರೇಕ ಅಂದ್ರೇನು? ಅದಿಲ್ಲದಿದ್ದರೆ ಇದು ಇರುವುದಿಲ್ಲ ಎಂಬುದು ವ್ಯತಿರೇಕ. ವ್ಯತಿರೇಕ ಏನು? ಹೊಗೆ ಇಲ್ಲದೆ ಇದ್ಮೇಲೆ ಬೆಂಕಿನೇ ಇಲ್ಲ ಅಂತ ಅರ್ಥ. ಏನು? ಕಾರ್ಯ ಕಾರಣ ಸಂಬಂಧಗಳು. ಹೌದಲ್ವ? ಕಾರಣ ಇದ್ದರೆ ಕಾರ್ಯ ಇರುತ್ತದೆ, ಕಾರಣ ಇಲ್ಲದಿದ್ದರೆ ಕಾರ್ಯವೂ ಇಲ್ಲ. ಕಾರ್ಯ ನಮಗೆ ಕಾಣುತ್ತಿಲ್ಲ, ಆದ್ದರಿಂದ ಕಾರಣವೂ ಇಲ್ಲ ಎಂದು ಹೇಳಬಹುದೇ? ಬ್ರಹ್ಮಸೂತ್ರ ಡೀಲ್ ಮಾಡುತ್ತದನ್ನ. ಕಾರ್ಯ ನನಗೆ ಕಾಣ್ತಾ ಇದೆ, ಕಾರಣ ನನಗೆ ಗೊತ್ತಿಲ್ಲ. ಉದಾಹರಣೆಗೆ ಸೃಷ್ಟಿ ಸ್ಥಿತಿ ಎಲ್ಲ ನನಗೆ ಆಗ್ತಾ ಇದೆ, ಹಿಂದೆಗಳನ್ನು ಹೋಗಿ ಬರ್ತಾ ಇದ್ದೆ. ಆದರೆ ಇದಕ್ಕೆ ಕಾರಣ ಯಾವುದು? ಪರಮಾತ್ಮ ಅದು ಇದು ಅಂತ ಸಾವಿರ ಹೇಳ್ತಾರೆ ಸ್ವಾಮಿ, ನಮ್ಗೆ ಗೊತ್ತೇ? ಅದು ನಮಗೆ ಗೊತ್ತಿಲ್ಲ ಅನ್ನುವ ಕಾರಣದಿಂದ ಈ ಕಾರ್ಯಕ್ಕೆ ಕಾರಣವೇ ಇಲ್ಲ ಎಂದು ಹೇಳಲು ಬರುವುದಿಲ್ಲ.
ಹೊತ್ತಾನೆ ಇದು ನಿಶ್ಚಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಉಪನಿಷತ್ತು. ಕಾರ್ಯ ನಮಗೆ ಕಾಣುತ್ತಿರುವುದು ನಮ್ಮ ತಾತ್ಕಾಲಿಕವಾದ ಒಂದು ವ್ಯತಿರೇಕ ವಿರೋಧವಾಗಿರ್ತಕ್ಕಂಥ ವ್ಯಕ್ತವಾದ ನನಗೆ ಎಷ್ಟೋ ಈ ಪ್ರಪಂಚದಲ್ಲಿ ಇಷ್ಟ ಆಗುತ್ತೆ, ನನಗೆ ಇಷ್ಟವಾದ್ದನ್ನೆಲ್ಲ ಪರಮಾತ್ಮನ ಒಳ್ಳೆಯ ಸೃಷ್ಟಿ ಅಂತ ಹೇಳುವುದನ್ನು ನಾವು ಕಂಡಿದ್ದೀವಿ ಅಲ್ವಾ. ನನಗೆ ಇದಿಷ್ಟ ಇಲ್ಲ ಅಂತನ್ನುವಾಗ ಯಾಕೆ ಭಗವಂತ ಇದೆಲ್ಲ ಸೃಷ್ಟಿ ಮಾಡಬೇಕಾಯ್ತು ಅಂತೀವಿ. ನಿಜವಾಗಲೂ ಇದ್ಯಾವುದು ಭಗವಂತನ ಸೃಷ್ಟಿ ಆಗಿರುವುದೇ ಇಲ್ಲ, ಎಲ್ಲವೂ ತಾನೇ ತಾನಾಗಿ ಪ್ರಕಟ ಆಗ್ತಾನೆ. ಒಂದು ಇಷ್ಟ ಆಗೋದು ಆಗದೇ ಇರುವುದು ಅನ್ನೋದು ಈ ಜೀವಭಾವದ ಜ್ಞಾನದ ಕೊರತೆ. ಅರ್ಥ ಮಾಡ್ಕೊಳ್ಳಿ, ಜೀವಭಾವದ ಜ್ಞಾನದ ಕೊರತೆಯಿಂದ ಹೇಳುತ್ತೆ. ನೋಡಿ ಇವಾಗ ಹೂವುಗಳಿದೆ, ನಿಜವಾದ ನೋಡೋದಾದರೆ ಇದು ಹೂವು ನನಗೆ ಇಷ್ಟ, ಸಂಪಿಗೆ ಹೂವು ಇಷ್ಟ, ಮಲ್ಲಿಗೆ ಹೂವು ನನಗೆ ಇಷ್ಟ ಇಲ್ಲ. ಎಷ್ಟೋ ಜನಕ್ಕೆ ಮಲ್ಲಿಗೆ ಹೂವು ಇಷ್ಟ, ಸಂಪಿಗೆ ಹೂವು ಇಷ್ಟ ಇಲ್ಲ. ಕಾರಣ ಏನೋ ಬೇರೆ ಬೇರೆ ಇರುತ್ತೆ. ಒಬ್ಬರಿಗೆ ವಾಸನೆಯ ಕಾರಣದಿಂದ ಮಲ್ಲಿಗೆ ಹೂವು ಇಷ್ಟ ಆಗುತ್ತೆ, ಕೆಲವರಿಗೆ ಅದರ ಆಕಾರದಿಂದ ಅದರ ಬಣ್ಣದಿಂದ ಕೆಲವರಿಗೆ ಇಷ್ಟ ಆಗುತ್ತೆ, ಆಗ್ಬೋದು ಹೊತ್ತಾನೆ. ಆದರೆ ನೀವು ಬ್ರಹ್ಮಜ್ಞಾನಿ ಆಗಿದ್ರೆ ತತ್ವಬಿಟ್ರೆ ಏನಾಗುತ್ತೆ, ಹೂವು ಹೂವೇ ಹೌದಲ್ವ. ನಿಯಮ ಮಲ್ಲಿಗೆ ಹೂವಿಗೆ ಒಂದು ವಾಸನೆ ಇದೆ, ಸಂಪಿಗೆ ಹೂವಿಗೆ ಒಂದು ವಾಸನೆ, ಇದು ಅದರ ನಿಯಮ. ಇಟ್ ಈಸ್ ವೆರಿ ನ್ಯಾಚುರಲ್, ಪ್ರಕೃತಿ. ಅದರಲ್ಲಿ ನನ್ನ ಅಭಿಪ್ರಾಯ ಏನಿದೆ, ನೀವೇನೇ ಪ್ರಯತ್ನ ಪಟ್ಟರು ಸಂಪಿಗೆಯ ಹೂವಿಗೆ ಮಲ್ಲಿಗೆಯ ಪರಿಮಳವನ್ನು ಬಣ್ಣವನ್ನು ತರಲಾರದು, ಹೌದಲ್ವ, ತರಲಾಗುವುದಿಲ್ಲ. ಅಂದರೆ ಐ ಅಕ್ಸೆಪ್ಟ್ ಆಸ್ ಇಟ್ ಈಸ್ ಅಂತ. ಸೊ ಯಥಾರ್ಥ ಜ್ಞಾನದ ಕೊನೆಯ ಮಜಲು ಇದು, ಪದಾರ್ಥ ಪ್ರಪಂಚದ ಯಥಾರ್ಥ ಜ್ಞಾನದ ಕೊನೆಯ ಮಜಲು. ಅಂದರೆ ಇಲ್ಲಿವರೆಗೂ ತಪ್ಪು ತಿಳಿತಾ ಇದ್ವಿ, ಇನ್ನು ಮುಂದೆ ಏನು ತಿಳಿಬೇಕಾಗಿಲ್ಲ. ನೋಡಿ ಒಂದೊಂದು ಒಂಥರ ಇದೆ, ಹಲಸಿನ ಹಣ್ಣು ಒಂಥರ ಇದೆ, ಸೇಬು ಹಣ್ಣು ಒಂಥರ ಇದೆ, ಒಂದೊಂದು ಒಂಥರ ಇದೆಯಲ್ಲ. ಅದು ಹೇಗೆ, ಹಣ್ಣು ಹಣ್ಣೆ ಹಣ್ಣಿನಲ್ಲಿ ಬೇರೆ ಬೇರೆ ಬೇರೆ. ಹಣ್ಣು ಅನ್ನುವುದು ತತ್ವ, ಹೌದಲ್ವ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಕಿತ್ತಲೆ ಹಣ್ಣು ಅನ್ನೋದು ಪ್ರತೀತಿ, ಮರಿ ಕೂಡುದು ಅದೆಲ್ಲ ಪದ ಬಳಸಿರೋದು ಪ್ರತೀತಿ ಅಷ್ಟೇ. ಹಾಂ, ಇದೆಲ್ಲವೂ ಜೀವಿಗಳು ಬೇಕಷ್ಟಿದೆ. ಜೀವಿಗಳಲ್ಲಿ ಮಾನವ ಜೀವಿ, ಇದು ಮರ, ಇದು ಗಿಡ, ಇದು ಪಕ್ಷಿ, ಇದು ಮದು ಅಂತ ಅನ್ನತಕ್ಕಂಥದ್ದೆಲ್ಲವೂ ಪ್ರತೀತಿ. ಅದ್ರ ಮೇಲೆ ಮಾಡಿರು ನೀರು ಅನ್ನುವುದು ಅಧಿಷ್ಠಾನ, ಅಂದರೆ ಅದು ಅಧಿಷ್ಠಾನ, ಅದರ ಮೇಲೆ ಪ್ರತೀತಿ ಇದೆ. ಏನಿದೆ, ತಣ್ಣೀರು, ಗಂಗಾ ನದಿ, ಕಾವೇರಿ ನದಿ, ಕುಡಿಯುವ ನೀರು ಅಲ್ವಾ, ಬೇರೆ ಮೈ ತೊಳೆಯುವ ನೀರು, ಬೇರೆಯವರ ಮೇಲೆ ಎರಚುವ ನೀರು, ಅದೇ ಇಲ್ಲ. ಅದು ಹಬ್ಬದಲ್ಲಿ ಮಾಡುವ ಅರಿಶಿನದಲ್ಲಿ ಮಾಡಿ ಮಕ್ಕದ ಮೇಲೆ ಇರ್ತಾರೆ ಹೋಳಿಯ ನೀರು, ಏನು ಬೇಕಾದ್ರೆ ಇಟ್ಕೊಳ್ಳಿ, ಇದೆಲ್ಲನೂ ಬೆರೆಸಿರೋದು ನಾವಲ್ವಾ. ಸೊ ಈ ಮನುಷ್ಯನ ತಿಳುವಳಿಕೆ ಏನಾಗಿದೆ, ಬೆರಕೆಯಾಗಿದೆ. ಈಗಲೇ ನಮಗೆ ವಿವೇಕ ಅನ್ನೋದು ಗೊತ್ತಾಗುತ್ತೆ. ನಿತ್ಯ ನಿತ್ಯ ವಸ್ತು ವಿವೇಕ ಓದಿದಿರಲ್ಲ, ಅದೇ ಇದು. ಇದು ನಿತ್ಯವೇ, ಅದೇನು ಅನಿತ್ಯವೇ, ಇದೆಲ್ಲ ಅನಿತ್ಯವಾದದ್ದು ಮತ್ತೆ ಮತ್ತೆ ಮರುಗಳಿಸುತ್ತಿರುತ್ತದೆ. ಇದಕ್ಕೆ ಕಾರಣವಾದದ್ದು ಮಾತ್ರ ನಿತ್ಯ, ಯಾವಾಗಲೂ ನಿತ್ಯವಾಗಿಯೇ ತನ್ನಷ್ಟಕ್ಕೆ ತಾನು ಇರುತ್ತದೆ. ಅಸ್ಥಿ ಕಶ್ಚಿತ್ ಸ್ವಯಂ ತಿಷ್ಠತಿ, ಅದನ್ನ ಮೂಲ ಇಟ್ಕೊಂಡು ನೀವು ಇದನ್ನು ಮುಂದಕ್ಕೆ ಅರ್ಥ ಮಾಡ್ಕೋಬೇಕು ಅಂತ ಭಾವ. ಅನ್ವಯ ವ್ಯತಿರೇಕ ಎಂಬ ಅನುಮಾನವನ್ನು ಹೇಳುತ್ತಾರೆ. ಹೇಗೆಂದರೆ, ಮನೋದೃಶ್ಯ ಮಿದಂ ದ್ವೈತಂ, ಮನೋನಿಶ್ಯ ಇದಂ ನೈತಂ, ಯತ್ಕಿಂಚಿತ್ ಸಚರಾಚರಂ, ಯತ್ಕಿಂಚಿತ್ ಸಚರಾಚರಂ, ಮನಸೋ ಹ್ಯಮನಿ ಭಾವೇ, ಮನಸೋ ಹ್ಯಮನಿ ಭಾವೇ, ದ್ವೈತಂ ನೈವೋಪಲಭ್ಯತೆ, ದ್ವೈತಂ ನೈವೋಪಲಭ್ಯತೆ. ಸಚರಾಚರವಾದ ಈ ದ್ವೈತ ಎಂಬುದು ಎಷ್ಟಿದೆಯೋ ಅಷ್ಟೂ ಮನೋದೃಶ್ಯವಾಗಿರುತ್ತದೆ. ಹೌದಲ್ವಾ, ಏಕೆಂದರೆ ಮನಸ್ಸು ಅಮನಸ್ಸಾದರೆ ದ್ವೈತವು ತೋರುವುದೇ ಇಲ್ಲ. ನೋಡಿ, ಮನಸ್ಸು ಅಮನಸ್ಸಾದರೆ ಅಂದ್ರೆ ಅಲ್ಲಿ ಅಮನಸ್ಸಾಗೋದು ಏನಿರುತ್ತ, ಇದಕ್ಕೆಲ್ಲ ಭಗವದ್ಗೀತೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಅದು ಅಮನಸ್ಸಾಗೋದು ಅಂತಂದ್ರೆ ಅರ್ಥ ಸಂಕಲ್ಪರಹಿತ ವಿಕಲ್ಪರಹಿತ, ಸಂಕಲ್ಪನೂ ಇಲ್ಲ ವಿಕಲ್ಪನೂ ಇಲ್ಲ. ಅಂದ್ರೆ ಅರ್ಥ ಏನು, ಯಥಾರ್ಥ ಜ್ಞಾನವನ್ನು ಯಥಾರ್ಥವಾಗಿ ತಿಳಿಯುವ ಪರಮಾರ್ಥ ಬುದ್ಧಿ ಅಂದರೆ ಸ್ಥಿತಿ ಬುದ್ಧಿ, ಬುದ್ಧಿ ಇರುತ್ತಲ್ಲ ಅಲ್ಲಿರುತ್ತೆ. ಇದಕ್ಕಿಂತ ಅದು ಆಸೆ, ಅದಕ್ಕಿಂತ ಇದು ಆಸೆ, ಆ ಥರ ಏನಿರೋದಿಲ್ಲ ಅವನಿಗೆ. ಏನು ಬರುತ್ತೋ ಅದು ಎದುರುಚ ಲಾಭೋ ಸಂತುಷ್ಟ, ಇದು ಖಚಿತ ಮಾಡ್ಕೋಬೇಕು. ಇವಾಗ ಈ ಪ್ರಪಂಚ ಇರೋದೇ ಹೀಗೆ ಅಲ್ವಾ, ಯಾವ್ದಾದ್ರು ದ್ವೈತಲ್ಲಿ ಬೇರೆ ಬೇರೆ ಕಾಣ್ತಾ ಇರುತ್ತೆ, ಇದಕ್ಕಿಂತ ಅದು ಉತ್ತಮ ಅಂತ ಅನ್ಸುತ್ತೆ. ಸ್ವಲ್ಪ ದಿವಸ ಆದಮೇಲೆ ಯಾವ್ದನ್ನು ಉತ್ತಮ ಅಂತ ನಾನು ಅಂದಿರ್ತೀನೋ ಅದೇ ಅನುತ್ತಮವಾಗಿ ನನಗೆ ಕಾಣಿಸ್ತಾ ಇರುತ್ತೆ. ಆದರೆ ಬದಲಾವಣೆ ಮಾಡೋಕ್ಕಲ್ಲ, ಲೋಕಾರೂಢಿ ಆಗಿದೆ ಅಲ್ವಾ. ಪ್ರಯತ್ನ ಮಾಡಿ, ತಂದೆ ತಾಯಿಗಳನ್ನು ನಾವು ಬದಲಾಯಿಸುವುದೇ ಆಗುವುದಿಲ್ಲ. ಹೌದಾ, ಯಾವುದೋ ತಂದೆ ತಾಯಿನೂ ಅದೇ, ನೀವು ಬೇಕಾದ್ರೆ ಬಿಟ್ಟೋಟ ಹೋದು ಆದ್ರೆ ಬಿಟ್ಟೋದ್ರು ಅದೇ. ಹೌದಾ, ಹಾಗೆ ತಾನೇ ಈ ಜಗತ್ತಲ್ಲಿರುವುದು ನಿಯಮ, ಯಮ ನಿಯಮ ಹೇಗಿದೆ ಇದರಿಂದಲೇ. ಹೌದಾ, ಮೋಡದಲ್ಲಿ ನೀರು ಇದೆ, ನೀವು ಎಷ್ಟೇ ಅನುಮಾನ ಪಟ್ಟರು ಅಥವಾ ಖಚಿತ ಪಟ್ಕೊಂಡ್ರು ಕೂಡ ಮೋಡದಲ್ಲಿ ನೀರು ಇದೆ ಅಲ್ಲ, ಮೋಡವೇ ನೀರು. ಇದು ತತ್ವ ಅಷ್ಟೇ, ಬರುತ್ತೆ ಮಳೆ ನೀರು, ಮಳೆ ನೀರು ಬರುತ್ತೆ. ಮೋಡದಿಂದ ಬರುವ ನೀರು ಹೇಗೆ ನಮಗೆ
ಸಿಹಿಯಾಗಿರುತ್ತದೆ. ಸಮುದ್ರದಲ್ಲಿರುವ ನೀರು ಹೇಗೆ ಉಪ್ಪಾಗಿರುತ್ತದೆ? ದೇವ ನಿಯಮ ಹೇಗಿದೆ ನೋಡಿ, ಉಪ್ಪು ನೀರು ಆವಿಯಾಗಿ ಮೇಲೆ ಹೋಗಿ ಮೂಡವಾದಾಗ ಯಾವ ಚೈತನ್ಯವು, ಯಾವ ದೈವವು ಅದನ್ನು ಸಿಹಿಯಾಗಿಸಿತು ನೋಡಿ. ಒಂದು ಮಾವು ಮಿಡಿಯಾಗಿರುವಾಗ, ಇದೆಲ್ಲ ಚಿಂತನೆ ಮಾಡ್ಬೇಕು ನೀವು. ಸುಮ್ಮನೆ ಚಿಂತನೆ ಮಾಡ್ತಾ ಇದ್ರೆ ವೇದಾಂತ ನಿಮ್ಮದೇ ಒಂದು ಉಪನಿಷತ್ ಕ್ರಿಯೇಟ್ ಆಗ್ಬಿಡುತ್ತೆ ಒಳಗಡೆ. ಮಿಡಿ ಮಾವು ಇದೆಯಲ್ಲ, ಅದನ್ನ ಉಪ್ಪಿನಕಾಯಿ ಅಂತ ಮಾಡ್ತೀವಿ. ಮಿಡಿಗಾಯಿನಲ್ಲಿ ಸ್ವಲ್ಪ ದೊಡ್ಡದಾದ್ರೆ ಹೆಚ್ಚಿ ಹೋಳು ಹಾಕಿ ಉಪ್ಪು ಗಿಪ್ಪು ಎಲ್ಲ ಹಾಕ್ಬಿಟ್ಟು ಖಾರ ಹಾಕಿ ಅಂತ ನಾಲ್ ಎಲ್ಲ ಕಲ್ಸ್ಕೊಂಡು ರಸ ಹಾಕ್ಕೊಂಡು ರಘು ಹೇಗಿರುತ್ತೆ, ಅನ್ನ ಕಲ್ಸ್ಕೊಂಡೆಲ್ಲ ಫೈನಾಗಿರುತ್ತೆ ಅಲ್ವಾ. ಇದೇ ಹುಳಿ ಅದೇ ಮರದಲ್ಲಿದ್ದಾಗ ಮೆಲ್ಲೆ ಮೆಲ್ಲಗೆ ಈ ಹುಳಿ ಸಿಹಿಯಾದದ್ದು ಯಾವ ದೈವದಿಂದ? ಮಾವು ಹುಳಿ ಮಾವು ಇದ್ದಿದ್ದಾಗ ಸಿಹಿಯು ಮಾವು ಆಗ್ಬಿಡ್ತಲ್ಲ, ಹಣ್ಣು ಅಂತ ಆಗ್ಬಿಡ್ತಲ್ಲ. ಅದು ಹಣ್ಣಿನಲ್ಲಿ ಇರುವ ರಸವು ಸಿಹಿಯಾಗಿತ್ತು, ಮೊದಲೇನಾಗಿತ್ತು ಅದು ಕಾಯಿ ಆಗಿರುವಾಗ ಹುಳಿಯಾಗಿತ್ತು. ಈ ಹುಳಿಯು ಸಿಹಿಯಾದದ್ದು ಯಾವ ದೈವದಿಂದ, ಯಾವ ಮನುಷ್ಯನಿಂದ ಅಲ್ವಾ? ಅದಕ್ಕೋಸ್ಕರ ಅದನ್ನೇನ್ ಮಾಡ್ತಾರೆ, ಒತ್ತೆ ಹಾಕೋದು, ಅದು ಅಡೆ ಹಾಕೋದು. ಅಡೆ ಹಾಕೋದು ಅಂದ್ರೆ ಏನರ್ಥ? ಅದಕ್ಕೆ ನನ್ನನ್ನು ಸಮರ್ಪಿಸಿಕೊಳ್ಳೋದು, ಬೆಚ್ಚಗಾಗಿಸುವ ಭಾವ. ಗೊತ್ತಾನ ಅಂದ ಅರ್ಥ ಏನು? ಈಗ ನಾವು ಪರತತ್ವಕ್ಕೆ ನಮ್ಮನ್ನ ಪೂರ್ತಿಯಾಗಿ ಶರಣಾಗಿ ಬಿಟ್ಟರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ನಮ್ಮ ಭಾವದಲ್ಲಿ ಬಂದಾಗ, ನನ್ನನ್ನು ನಾನು ಪ್ರತ್ಯೇಕ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲದೆಯೇ ನಾನು ಪ್ರತ್ಯೇಕವಾಗಿ ಉಳಿದುಕೊಂಡು ಬಿಡುತ್ತೇನೆ, ಅದು ತತ್ವವಾಗುತ್ತದೆ, ಚೈತನ್ಯವಾಗುತ್ತದೆ, ಅದಲ್ವಾ? ಸೊ ಈ ಸಕಲ ಚರಾಚರ ವಸ್ತುಗಳಲ್ಲೂ ಅದೇ ಇದೆ ಅನ್ನುವುದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಇಲ್ಲಿಂದ ಮುಂದಕ್ಕೆ ನಿಮಗೆ ಬಿಂಬ ಪ್ರತಿಬಿಂಬವಾದ ಏನಿದೆ ಅದಕ್ಕೆ ಪುಷ್ಟಿ ಕೊಡುವ ಬೇಕಾದಷ್ಟು ಅಂಶಗಳು ಬರುತ್ತೆ. ಅದನ್ನು ಹಾಗಾಗಿ ನೀವು ನೋಟ್ ಮಾಡ್ಕೊಳ್ಳಿ, ನಾನು ಅದನ್ನು ಸಾಧ್ಯವಾದಷ್ಟು ಹೇಳ್ತಾ ಹೋಗ್ತೀನಿ. ಭಾಷ್ಯಾರ್ಥ, ವಿವಿಧವಾಗಿ ಕಲ್ಪಿಸಲ್ಪಡುವ ಅಲ್ಲ ಇನ್ನೂ ಇದೆ, ಏಕೆಂದರೆ ಮನಸ್ಸು ಅಮನಸ್ಸಾದರೆ ದ್ವೈತವು ತೋರುವುದೇ ಇಲ್ಲ. ಹೌದು, ವಿವಿಧವಾಗಿ ಕಲ್ಪಿಸಲ್ಪಡುವ ಆ ಮನಸ್ಸಿಗೆ ಈ ದ್ವೈತ ಎಂಬುದು ದೃಶ್ಯವಾಗಿರುತ್ತದೆ ಅಲ್ವೇ? ಅದೇ ಇನ್ನೊಂದೇನು ಅಂದ್ರೆ, ದೃಶ್ಯ ಅಂತ ಬಂದ ತಕ್ಷಣ ನಿಮ್ಗೆ ಈ ದೃಶ್ಯದಲ್ಲಿ ಏನೇನಿರುತ್ತಪ್ಪ ಅದಷ್ಟು ಅದಕ್ಕಿರತಕ್ಕ ಲಕ್ಷಣಗಳು. ಒಂದು ದೃಶ್ಯ ನೋಡಿದಾಗ ನೀವು, ದೃಶ್ಯ ಅನ್ನತಕ್ಕಂಥದ್ದು ಮೊದಲು ಒಂದು ವಸ್ತು ಅಲ್ವಾ, ಅದಕ್ಕೊಂದು ಹೆಸರಿದೆ, ಅದಕ್ಕೊಂದು ರೂಪ ಇದೆ. ಅದನ್ನು ನಾವು ಕಲ್ಪಿಸಿಕೊಂಡು ಅದರ ಮೇಲೆ ಅದನ್ನು ಆರೋಪ ಮಾಡುವುದರಿಂದ ಅದು ಏನಾಗುತ್ತದೆ, ದೃಶ್ಯವಾಗುತ್ತದೆ. ಹಾಗೆ ದೃಶ್ಯವು ನನ್ನ ಮನಸ್ಸಿನ ಮೂಲಕ ಮಾಧ್ಯಮವಾಗಿ ಇಂದ್ರಿಯಗಳಿಂದ ಮೂಲಕ ಹೋಗಿ ಬುದ್ಧಿಗೆ ಅದನ್ನು ತಂದುಕೊಡುತ್ತದೆ, ಹೌದಲ್ವಾ? ನಾವು ಕಣ್ಣಿನಲ್ಲಿ ಏನೋ ಒಂದು ಬೆಟ್ಟ ನೋಡಿದಾಗ ಇದು ಬೆಟ್ಟ ಅಂತ ತಕ್ಷಣ ನಮಗೆ ಕಣ್ಣಿಗೆ ಕಾಣುವುದು ಎತ್ತರವಾಗಿರುವ ಅದರ ಆಕಾರ, ಮತ್ತು ಅದಕ್ಕೆ ಏನೋ ಒಂದು ಹೆಸರು, ಮತ್ತು ಅದರೊಳಗಡೆ ಇರತಕ್ಕಂಥ ಬಣ್ಣ ಗಿಣ್ಣ ಅದು ಮರ ಗಿಡ ಬಳ್ಳಿ ಇದೆಲ್ಲನ್ನು ಸೇರಿಸಿ ನಾವೇನು ಮಾಡ್ತೀವಿ, ಇದು ಪರ್ವತ, ಒಂದು ಹಣಿ, ಇದು ಗಿಣಿ ಅಂತ ಒಂದು ಪಕ್ಷಿಗೆ ಹೇಳ್ತೀರಿ ನೀವು. ಗಿಣಿ ಅಂದ ತಕ್ಷಣನೇ ಅದು ನೋಡಿದ ತಕ್ಷಣ ಅದಕ್ಕೆ ಹಸಿರು ಬಣ್ಣ, ಕೆಂಪು ಕೊಕ್ಕು, ಒಂದು ಮರದ ಮೇಲೆ ಕೂತಿದೆ, ಇದಿಷ್ಟು ಕೂಡ ಕಲ್ಪಿತವಾದ ತಾನದೆ. ಅದಷ್ಟು ಸೇರಿ ದೃಶ್ಯ ಎಂದು ಕರೆಯಲಾಗುತ್ತದೆ. ಕೇವಲ ಕಾಣುವುದೊಂದೇ ಅಲ್ಲ, ಕಾಣುವುದರ ಜೊತೆಗೆ ಅದರ ಬಗ್ಗೆ ನನಗಿರುವ ಅಭಿಪ್ರಾಯ ಪ್ಲಸ್ ಶ್ರವಣ, ಅದು ಮುಟ್ಟಿದ್ರೆ ಹೇಗಿರುತ್ತೆ, ಆ ರೇಖೆಲ್ಲ ಎಷ್ಟು ಸ್ಮೂತ್ ಆಗಿರುತ್ತೆ, ಇದೆಲ್ಲ ಇದೆಯಲ್ಲ, ಎಲ್ಲ ಈ ಪಂಚೇಂದ್ರಿಯಗಳಲ್ಲಿ ಇರತಕ್ಕಂಥ ತನ್ಮಾತ್ರೆಗಳು ಸೇರಿ ನಮಗೆ ತೋರಿಕೊಳ್ಳುವುದನ್ನು ದೃಶ್ಯ ಎಂದು ಹೇಳುತ್ತಾರೆ. ಅದನ್ನು ನೋಡುವ ನಿಮ್ಮ ಚೈತನ್ಯವನ್ನು ಏನು ಕರೀತಾರೆ, ದೃಗ್ ಎಂದು ಕರೆಯುತ್ತಾರೆ. ಕರೆಕ್ಟ್, ಇದೆಲ್ಲ ಭಾಷೆ. ಸೊ ದೃಗ್ ನೀವು, ನಿಮಗೆ ಇಡೀ ಸಂಸಾರವು ಜಗತ್ತು ಎಲ್ಲವೂ ಕೂಡ ಒಂದು ದೊಡ್ಡ ದೃಶ್ಯ ಪ್ರಪಂಚ, ಅದೇ ಸಂಸಾರ. ಮನಸ್ಸಿಗೆ ದೃಶ್ಯ ಎಂಬಲ್ಲಿ ಮನಸ್ಸೇ ದೃಶ್ಯವಾಗಿ ತೋರುತ್ತದೆ ಎಂಬ ಅಭಿಪ್ರಾಯ ಅಡಗಿದೆ ಅಲ್ವೇ? ಅಂದ ಅರ್ಥ, ನಿಮಗೆ ಏನೇನು ತೋಚುತ್ತೋ ಅದೇ ಆಗಿ ಅದು ಕಾಣುತ್ತದೆ ಅಲ್ವಾ? ಈಗ ಒಬ್ಬ ಮನುಷ್ಯ ಇದ್ದಾನೆ, ಇವನು ಒಳ್ಳೆಯವನು ಅವನು ಕೆಟ್ಟವನು ಅಂತ ಯಾವ ರೀತಿ ಹೇಳ್ತೀರಿ? ಅವನು ಒಳ್ಳೆ ಕೆಲಸ ಮಾಡ್ತಾನೆ, ಓಕೆ, ಅವನು ಒಳ್ಳೆ ಕೆಲಸ ಮಾಡ್ತಾನೆ ಅನ್ನೋದು ನಿಮ್ಗೆ ಹೇಗೆ ವೇದ್ಯವಾಯಿತು, ನಿಮ್ಗೆ ಹೇಗೆ ಅನುಭವ ಆಯಿತು? ಇಂದ್ರಿಯಗಳಿಂದ ತಾನೆ. ಅವನು ಒಳ್ಳೆಯದನ್ನೇ ನೋಡ್ತಾನೆ, ಒಳ್ಳೆಯದನ್ನೇ ಮಾತಾಡ್ತಾನೆ, ಒಳ್ಳೆ ಜಾಗದಲ್ಲಿದ್ದಾನೆ, ಒಳ್ಳೆ ಪಂಚೆ ಉಟ್ಕೋತಾನೆ, ಒಳ್ಳೆ ಸ್ವೀಟ್ ತಿಂತಾನೆ, ಅದು ತಿಂತಾನೆ, ಯಾರು ಕೊಟ್ಟರೆ ಇಲ್ಲ, ದೇವ್ರ ಪೂಜೆ ಮಾಡ್ತಾನೆ, ದಿವಸ ಸ್ನಾನ ಮಾಡ್ತಾನೆ, ವಾಕಿಂಗ್ ಹೋಗ್ತಾನೆ, ಒಳ್ಳೆ ಮಿತ್ರರಿದ್ದಾರೆ, ಇದೆಲ್ಲನೂ ಸೇರಿಸಿ ನಿಮಗೆ ಅವನು ಒಳ್ಳೆಯ ಅಂತ ಪದವನ್ನು ಹೇಳ್ತೀವಿ ನಾವು, ಅದಲ್ಲ. ಹಾಗೇನೆ ಕೆಟ್ಟದ್ದನ್ನಕ್ಕೂ ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ, ಇವನು ಕುಡಿಯುತ್ತಾನೆ, ಸ್ವೀಟ್ ಆಡುತ್ತಾನೆ, ಅವನು ಸ್ತ್ರೀಲೋಲ. ಏನು ಆ ಸ್ತ್ರೀಲೋಲ ಅನ್ನೋದು, ಆಕೆಗೆ ಪುರುಷ ಲೋಲ ಹೇಳಲ್ಲ, ಸ್ತ್ರೀಲೋಲ ಹೇಳ್ತಿರ್ತಾರೆ, ಅವನು ಆಗೋದ ಹೀಗೋದ ಅಂತ. ಯಾರು ಏನಾರು ಆಗಿರಲಪ್ಪ, ಅದರಿಂದ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಿನಗೆ ಎಷ್ಟಾಯಿತು, ನಿನಗೆ ಎಷ್ಟಾಗಲಿಲ್ಲ ಅನ್ನೋ ನೀವು ನೋಡಿಕೊಂಡ್ರೆ ನಿಮಗೆ ಈ ಪೂರ್ಣ ದರ್ಶನದ ವಿಚಾರ ಗೊತ್ತಾಗತ್ತೆ ಅಷ್ಟೇ. ಆದ್ದರಿಂದ ಮನೋದೃಶ್ಯವಾದ ಎಲ್ಲವೂ ಮನಸ್ಸೇ ಎಂಬುದು ಪ್ರತಿಜ್ಞೆ. ಪ್ರತಿಜ್ಞೆ ಹೇತು ಮುಂತಾದ ನ್ಯಾಯದ ಅವಯವಗಳನ್ನು
ಎರಡು ನಾಲ್ಕರ ಭಾಷೆಯಲ್ಲೇ ವಿವರಿಸಿದೆ. ನೋಡಿ, ಪ್ರತಿಜ್ಞೆ ಅನ್ನೋದಕ್ಕೆ ಒಂದು ಸಣ್ಣದಾದ ಒಂದು ತೋಡಿದೆ, ಹೇಳ್ತೀನಿ ನಿಮಗೆ. ಪ್ರಜ್ಞೆ ಅದರಲ್ಲೇ ನಾವು ನಿಂತು ಬಿಟ್ಟರೆ ಪ್ರತಿಜ್ಞೆ. ನೋಡಿ, ಪ್ರಜ್ಞೆ ಇದೆಯಲ್ಲ, ಪ್ರಜ್ಞಾನಂ ಬ್ರಹ್ಮ ಇದೆಯಲ್ಲ, ಆ ಪ್ರಜ್ಞಾನಂ ಅನ್ನೋದು ನಮ್ಮ ಜ್ಞಾನದ ಹೆಪ್ಪು ಹಾಕಿದ ಮೊಸರಿನಂತೆ, ಕಡದ ಬೆಣ್ಣೆಯಂತೆ, ಮೇಲೆ ಬೆಣ್ಣೆ ಬಂದು ಇನ್ನೂ ತುಪ್ಪ ಆಗಿಲ್ಲ, ಇಟ್ಕೊಂಡಿದ್ದೀವಿ, ಅದು ಪ್ರಜ್ಞೆ ಇದೆ ನಮಗೆ. ಅದರಲ್ಲಿ ಏನಂತಂದರೆ ಇದೆ, ನಂಗೆ ಡೆಫಿನೆಟಾಗಿ ಗೊತ್ತೆ ಇದೇ ತತ್ವ ಅಂತ ನಿಮಗೆ ದೃಢ ಆಗ್ಬಿಡುತ್ತೆ. ಸೊ ಪ್ರಜ್ಞೆಯ ದೃಢತೆಯೇ ಪ್ರತಿಜ್ಞೆ ಅಷ್ಟೇ. ಅದಕ್ಕೋಸ್ಕರ ಮಧ್ಯೆ ತೀ ಸೇರಿಸಿರಷ್ಟೇ, ಈ ಭಾಷಾ ತೋಡಷ್ಟೇ ಅದೆಲ್ಲ. ಯೋಚನೆ ಮಾಡಿ, ಪ್ರಜ್ಞೆಯ ದೃಢತೆ ಅಂದ್ರೆ ದೃಢತೆ ಅಂದ್ರೆ ಏನಿರುತ್ತ, ಪ್ರಮಾಣ ಎಷ್ಟೊಂದಿದೆ ನೋಡಿ. ಪ್ರಜ್ಞೆಯ ಪ್ರಮಾಣವೇ ಪ್ರತಿಜ್ಞೆ. ಏಕೆಂದರೆ ಅದಿದ್ದರೆ ಇರುತ್ತದೆ, ಅದಿಲ್ಲದಿದ್ದರೆ ಇದು ಇರುವುದಿಲ್ಲ. ಹೇಗೆಂದರೆ ಮನಸ್ಸಿಗೆ ಅಮನೀಭಾವವಾದರೆ ವಿವೇಕ ದರ್ಶನದ ಅಭ್ಯಾಸ ಮತ್ತು ವೈರಾಗ್ಯ ಇವುಗಳಿಂದ ಮನಸ್ಸು ಹಗ್ಗದಲ್ಲಿ ಹಾವಿನಂತೆ ನಾಶಗೊಳಿಸಲ್ಪಟ್ಟರೆ ಅಥವಾ ಸುಷುಪ್ತಿಯಲ್ಲಿ ಅಡಗಿದರೆ ದ್ವೈತವು ತೋರುವುದೇ ಇಲ್ಲ. ಅಂದ್ರೆ ಅರ್ಥ ಏನು ಅಂದ್ರೆ, ನೀವು ನಿಮ್ಮನ್ನ ಸ್ಪಷ್ಟವಾಗಿ ಕಂಡುಕೊಳ್ಳಬೇಕಾದರೆ ಭಗವದ್ಗೀತೆಯಲ್ಲಿ ಹೇಳುತ್ತಲ್ಲ, ನಾಹಂ ಪ್ರಕಾಶ ಸರ್ವಭೂತ, ಎಲ್ಲಾದ್ರಿಗೂ ನಾನು ಒಂದೇ ತರ ಪ್ರಕಾಶ ಆಗೋದಿಲ್ಲ ಅಲ್ವಾ. ಮಾನವ ಶರೀರದಲ್ಲಿ ಜಾಸ್ತಿ ಪ್ರಕಾಶ ಆಗ್ತೀನಿ ಜ್ಞಾನವಾಗಿ ಅಂತ ಹೇಳಿದ್ರೆ ಈ ಕಾರಣದಿಂದ. ಸೊ ಯಾವುದೋ ಒಂದು ನಾವು ಗೋಡೆಯಲ್ಲಿ ನಮ್ಮ ನೋಡಿದ್ರೆ ನಮ್ಮ ಮುಖ ಕಾಣೋದಿಲ್ಲ, ಸ್ಥೂಲದಲ್ಲಿ ನೋಡಿ ಉದಾಹರಣೆನ ಅಲ್ವಾ. ನೀರಿನಲ್ಲಿ ನೋಡಿದರೆ ಕಾಣ್ತೀವಿ, ಆದ್ರೆ ಅಲ್ಲಾಡ್ತಾ ಇರುತ್ತೆ, ಹೌದಲ್ವಾ. ಆದರೆ ನನ್ನಲ್ಲೇ ನಾನು ಅದು ಕಂಡುಕೊಂಡಾಗ ನಿಶ್ಚಿತವಾದಂಥದ್ದಿರುತ್ತೆ. ಅಂದರೆ ನನ್ನನ್ನು ನಾನು ನನ್ನಲ್ಲೇ ಕಂಡುಕೊಳ್ಳುವುದು ಎಂದರೆ ಇನ್ನೊಂದು ಪ್ರತಿಯಾಗಿರುವ ಪ್ರಪಂಚದ ಯಾವುದೂ ನನ್ನ ಪ್ರತಿಬಿಂಬವಾಗಲಾರದು, ಆದರೆ ಎಲ್ಲವೂ ನನ್ನ ಮನಸ್ಸಿನ ಪ್ರತಿಬಿಂಬವೇ ಅನ್ನುವುದು ಅರ್ಥ ಆಗುತ್ತೆ. ಅಂದರೆ ಅರ್ಥ ಏನು, ಯಥಾ ಪಿಂಡೇ ತಥಾ ಬ್ರಹ್ಮಾಂಡೇ, ನಾವು ಹೇಗೆ ಭಾವಿಸ್ತೀವೋ ಹಾಗೆ ಅಲ್ವಾ. ಇದು ನನಗೆ ವಿರೋಧವಾಗಿದೆ, ಇದು ಅವಿರೋಧವಾಗಿದೆ, ಏನೇ ಆದರೂ ಕೂಡ ಅದು ನಿಮಗೆ ಯಾವುದೋ ಒಂದು ಭಾಸವಾಗಿರುತ್ತದೆ. ನನ್ನ ಕಂಡ್ರೆ ಅವನಿಗೆ ನನಗೆ ಅವನನ್ನು ಕಂಡ್ರಾಗುವುದಿಲ್ಲ, ಭಾಸ ಹೌದಲ್ವೋ. ನಾನು ಅವನನ್ನು ತುಂಬವಾಗಿ ಪ್ರೀತಿಸುತ್ತೇನೆ, ಅವಳನ್ನು ಪ್ರೀತಿಸುತ್ತೇನೆ, ಅವನನ್ನು ಪ್ರೀತಿಸುತ್ತೇನೆ, ಭಾಸ ಹೌದಲ್ವೋ. ಎರಡಕ್ಕೂ ಆಧಾರ ಭಾಸ. ಆ ಭಾಸದಲ್ಲಿ ನನಗೆ ವಿರೋಧ ಇರ್ಬೋದು, ಅವಿರೋಧ ಇರ್ಬೋದು, ಹೌದಲ್ವೋ. ಆದರೆ ಅದು ನನ್ನ ಮನಸ್ಸಿನ ಪ್ರತಿಬಿಂಬ, ನಾನು ಹೇಗೆ ಅನ್ಕೋತೀನೋ ಹಾಗೆ, ಏನಿತೋ ಹಾಗೆ ಅಲ್ವಾ. ಉದ್ಭಾವಂ ತದ್ಭವತಿ. ತದ್ಭವತಿ ಅಂದ್ರೆ ಏನರ್ಥ, ಭವಂತಿ ಅಲ್ಲ, ಭವತಿ ಮೊದಲೇ ಇದೆ ನನ್ನ ಮನಸ್ಸಿಗೆ. ಹಾಗೆ ನಾವು ಹುಡುಕ್ತಾ ಇದ್ದೀನಿ ಹಾಗೆ ಹೇಗೆ ನಮ್ಗೆ ಇಷ್ಟ ಆಗುತ್ತೆ. ನೀವು ಇಡೀ ಭಾರತ ಎಲ್ಲ ಸುತ್ತು ಬಂದರೆ ಕೆಲವರಿಗೆ ತಮಿಳ್ನಾಡು ಇಷ್ಟ, ಅದಲ್ವ, ಕೆಲವರು ಡೆಲ್ಲಿ ಇಷ್ಟ, ಕೆಲವರು ರಾಜಸ್ಥಾನ ಇಷ್ಟ, ಕೆಲವರು ಏನು ಸ್ವಾಮಿ ಆ ಋಷಿಕೇಶ ಇದು ನೋಡಬೇಕು, ಭಗವಂತನ ಅವತಾರ ಅಂತೇಳಿ. ಅದು ಯಾವುದು ಈ ಬ್ರಹ್ಮಜ್ಞಾನ, ಅದು ತತ್ವಜ್ಞಾನ ನಿಮ್ಗೆ ಗೊತ್ತಾಗ್ಬಿಟ್ರೆ ಅದೆಲ್ಲ ನೀವು ಅನ್ನಲ್ಲ ಅಂದ ಅರ್ಥ ಏನು ಅಂದರೆ, ಯಾರೆಷ್ಟೇ ಹೊಗಳುತ್ತಿದ್ದರು, ಯಾರೆಷ್ಟೇ ತಗಲುತ್ತಿದ್ದರು ನಿಮಗೆ, ಅದೆರಡೂ ಕೂಡ ಭಾಸವಾಗಿರುತ್ತದೆ ಜ್ಞಾನದಲ್ಲಿ. ನೀವು ನೋಡಬಾರ್ದಂತಿಲ್ಲ, ಯಾವಾಗಲೂ ಒಂದು ತಿಳ್ಕೊಂಡಿರಿ. ನಮ್ಮ ವೇದಾಂತ ಉಪನಿಷತ್ತು ಭಗವದ್ಗೀತೆ ಪ್ರಸ್ಥಾನತ್ರಯ ಎಲ್ಲವನ್ನು ಕೂಡ ಯಾವುದನ್ನು ತಗಲುವುದಿಲ್ಲ, ಯಾವುದನ್ನು ಹೊಗಳುವುದಿಲ್ಲ, ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ. ಯಾವ ಯಾವುದು ಹೇಗಿದೆಯೋ ಅದನ್ನು ಹೀಗೆ ಇದೆ ಎಂದು ಎತ್ತಿ ಎತ್ತಿ ನಿಮಗೆ ತೋರಿಸುತ್ತದೆ. ಅದನ್ನು ಹಾಗೆ ನೀವು ಅದನ್ನು ನೀವು ಹಾಗೆಯೇ ತಿಳಿದುಕೊಳ್ಳತಕ್ಕದ್ದು ಅನ್ನುವುದು ಭಾಸದ ಮೇಲೆ ಅವಲಂಬಿತ ಆಗಿದೆ. ಅದರಿಂದ ಈ ಭಾಸಾಭಾವ ನಮಗೇನಿದೆ, ಈ ಭಾಸದಲ್ಲಿ ಅಭಾವ ಯಾವುದು ಅಂದರೆ ಈ ದೃಶ್ಯಾವಳಿಗಳು ಇದೆಲ್ಲವೂ ಕೂಡ. ಇದನ್ನು ಯಥಾರ್ಥವಾಗಿ ಏಕವಾಗಿ ನೋಡುವುದರಿಂದ ನಮಗೆ ನಾನತ್ವದಲ್ಲಿಯೂ ಏಕತ್ವವನ್ನು ನೋಡಿಕೊಳ್ಳತಕ್ಕಂಥ ಪರಮಾತ್ಮ ತತ್ವದ ಪೂರ್ಣ ಪರಿಚಯವು ನಮಗೆ ಒಳಗೆ ಉಂಟಾಗುತ್ತದೆ. ಆವಾಗ ನಮಗೇನಾಗುತ್ತೆ, ಆ ಪರಿಚಯವು ನನ್ನ ಸ್ವರೂಪವೇ ಆಗಿಬಿಟ್ಟಿರುತ್ತದೆ ಅನ್ನೋದು ತತ್ವ. ಆದ್ದರಿಂದ ಹೀಗೆ ಇರುವುದಿಲ್ಲವಾದ್ದರಿಂದ ದ್ವೈತವು ಅಸತ್ತು ಎಂದು ಸಿದ್ಧವಾಯಿತು ಎಂದು ಅರ್ಥ. ಇವಾಗ ನಿಮಗೆ ದ್ವೈತವು ಅಂತಂದ್ರೆ ಎರಡೆರಡಾಗಿ ಕಾಣುತ್ತಿರುವುದು ಕಾಣುತ್ತಿದೆ, ಇರುವುದಲ್ಲ ಎನ್ನುವುದು ನಿಮಗೆ ಖಚಿತವಾಗುತ್ತದೆ. ಇದು ಎಲ್ಲ ಆಚಾರ್ಯರುಗಳು ಇದನ್ನೇ ಹೇಳೋದು, ಎಲ್ಲ ತತ್ವದರ್ಶನಗಳು ಇದನ್ನೇ ಹೇಳೋದು. ಚಿನ್ಮಯಾನಂದ್ರ ಭಾಷೆ ತಗೊಳ್ಳಿ, ಅಥವಾ ಇವ್ರ ವೇಳೆ ತಗೊಳ್ಳಿ, ಶಂಕರ ಭಗವತ್ಪ ತಗೊಳ್ಳಿ, ರಾಮಾನುಜರು ತಗೊಳ್ಳಿ, ಮಧ್ವಾಚಾರ್ಯರು ತಗೊಳ್ಳಿ, ಸಿದ್ಧಾಂತದಲ್ಲಿ ಏಕವಾಗಿರತಕ್ಕಂಥ ಭಾವ ಇದೆ ಅದು. ಇದೇ ಒಂದು ಒಂದು ಚೈತನ್ಯವೇ ಅಚೇತನವಾಗಿರೋ ಎಲ್ಲದರಲ್ಲೂ ಕೂಡ ಚೈತನ್ಯವನ್ನು ಉಂಟು ಮಾಡತಕ್ಕಂಥ ಮೂಲ ಸಾಮಗ್ರಿಯಾಗಿದೆ ಅದಲ್ಲ ಇದು. ಅದರಿಂದ ಇದು ಸಕಲ ಕಲಾವಲ್ಲಭನಾಗಿದೆ. ಸಕಲ ಅಂದ್ರೆ ಅರ್ಥನೇ ಎಲ್ಲ ಕಲೆಗಳಲ್ಲೂ ಒಂದುಗೂಡಿರುವ ಸಾಂದ್ರೆ ಭಗವಂತ ಚೈತನ್ಯ ಅಂದ್ರೆ ವಿಶುದ್ಧ ಚೈತನ್ಯ ಅನ್ಬೇಕು. ಅದು ಹೇಳುವಾಗ ಹೇಳಕ್ಕೆ ಬೇರೆಯವ್ರಿಗೆ ಹೇಳೋದಕ್ಕೆ ನಿಮ್ಮ ಚೈತನ್ಯ ಅಂದ್ರೆ ನಡೆಯುತ್ತೆ,
ಯಾರೋ ಇನ್ನೊಬ್ಬ ಪ್ರವಚನ ಹೇಳೋನು, ಏನು ರೀ ಚೈತನ್ಯ ಅಂದ್ಬಿಟ್ರಿ ಭಗವಂತ ಬರೀ ಚೈತನ್ಯನ ಅಂತಂದ್ರೆ ನೀವು ವಿಶುದ್ಧ ಚೈತನ್ಯ ಅಂತ ಆಮೇಲೆ ಹೇಳಬೇಕು. ನೀವೇನು ಹೇಳಿ ಹೇಳದೇ ಇಲ್ಲ, ಅದೇನು ಅದೇ ಅದು. ನಾನು ಬಳಸುವ ಪದ ಅದರ ಮೂಲ ಸ್ವರೂಪವನ್ನು ಬದಲಿಸಲಾಗದು, ಹೌದಲ್ವ? ಏಕೆಂದರೆ ಇದು ಅದೇ ಆಗಿರುತ್ತದೆ, ಆದ್ದರಿಂದ ಆ ಥರದ್ದೇನಿರಲ್ಲ. ಸೊ ಅದರಿಂದ ಸಮಗ್ರವಾಗಿ ನೋಡಿ, ಅಗ್ರವಲ್ಲಿ ಸಮನಾಗಿರತಕ್ಕಂಥದ್ದು. ಸಮಗ್ರ ಅಂದರೆ ಏನಿರುತ್ತ? ಅಗ್ರ ಮೊದಲು ಪ್ರಥಮ, ಎಲ್ಲದಕ್ಕೂ ಪ್ರಥಮವಾಗಿರುವುದರಲ್ಲಿ ಸಮ ಅಂದರೆ ಏಕತ್ವ ಯೋಗಭಾವ ಅಲ್ಲಿ ಅದರಲ್ಲಿ ಇರುವುದರಿಂದ ಭಗವಂತನೇ ಎಲ್ಲ ಕಡೆಯೂ ತುಂಬಿ ತುಳುಕ್ತಿರುವುದು, ಓತಪ್ರೋತವಾಗಿರುವುದು. ಗೊತ್ತಾನೆ ಇದೆ, ಸರ್ವಂ ಕಲ್ವಿದಂ ಬ್ರಹ್ಮ, ಅಷ್ಟೇ ತತ್ವ ಅದು. ವಿಧಿ ಇಲ್ಲಿದಲ್ಲ, ಎಸ್ ಇದು ಇದ್ದಿದ್ದೆ. ಆಮೇಲೆ ಜ್ಞಾನವೇ ಜ್ಞೇಯ ವಸ್ತುವಿನ ಇರುವಿಗೆ ಪ್ರಮಾಣ ಎಂದು ಭಾವ. ನೋಡಿದ್ರಾ, ಜ್ಞಾನವೇ ಜ್ಞೇಯ ವಸ್ತುವಿನ ಇರುವಿಕೆಗೆ, ಸದ್ವಸ್ತುವಿನ ಇರುವಿಕೆಗೆ ಜ್ಞಾನವೇ ಪ್ರಮಾಣ. ಅಂದ್ರೆ ಅರ್ಥ ಏನು? ಈ ನಿಮ್ಮಲ್ಲಿರುವ ಜ್ಞಾನವು ಅಂದ್ರೆ ಇರತಕ್ಕಂಥ ಈ ಬೆಣ್ಣೆಯು ತುಪ್ಪವಾಗಬೇಕು, ಆವಾಗಲೇ ಹಾಲಿನಲ್ಲೂ ಕೂಡ ಇದ್ದದ್ದು ಈ ತುಪ್ಪವೇ ಎಂದು ನಿಮ್ಮ ಅರಿವಿಗೆ ಬಂದು ಖಚಿತವಾಗುತ್ತದೆ. ಖಚಿತವಾಗೋದು ಮುಖ್ಯ. ಈಗ ಚಿತ್ತಪ್ರಜ್ಞತೆ ಅಂತ ಇದೆಯಲ್ಲ, ಅದೇ ಅರ್ಥ. ಸಿ ಈ ಕ್ಯಾರಿ ಓವರ್ ಅನ್ನೋದು ಈ ಪ್ರಜ್ಞೆ ವಿಚಾರ. ಆದರೆ ಮೂಲದಲ್ಲಿ ತತ್ವದ ಭಾವ ಬಂದಾಗ ಓತಪ್ರೋತವಾಗಿ ಏಕವಾಗಿ ನಿಲ್ಲುತ್ತದೆ. ಯಾಕೆಂದರೆ ತತ್ವವನ್ನು ಅರಿತವನಿಗೆ ನೀವು ಪ್ರಶ್ನೆ ಕೇಳಿದರೆ, ನಿಮ್ಮ ಶರೀರದಲ್ಲಿ ಆತ್ಮವು ಎಲ್ಲಿದೆ ಪ್ರಶ್ನೆ ಕೇಳೋದು. ಕಣ್ಣಿನಲ್ಲಿದೆಯೋ, ಕಿವಿಯಲ್ಲಿದೆಯೋ, ಹೃದಯದಲ್ಲಿದೆಯೋ ಅಂತ ಕೇಳಿದಾಗ ಏನತ್ರ ಹೇಳ್ತೀರಿ? ಎಲ್ಲಿಲ್ಲ. ಎಲ್ಲಿಲ್ಲ ಅಲ್ವಾ? ಎಲ್ಲಿಲ್ಲ, ಏಕಿಲ್ಲ? ಏಕೆಂದರೆ ಇಂಥ ಕಡೆ ಇದೆ ಎಂದು ಹೇಳುವುದಕ್ಕೂ ಅದಿರಬೇಕು, ಇಂಥ ಕಡೆ ಇರುವುದಿಲ್ಲ ಎಂದು ಹೇಳುವುದಕ್ಕೂ ಅದಿರಬೇಕು. ಇರುವುದಕ್ಕೂ ಇಲ್ಲದೇ ಇರುವುದಕ್ಕೂ ಪೂರ್ಣ ಪ್ರಮಾಣವಾಗಿರುವುದು ಯಾವುದೋ ಅದು ಆತ್ಮವಾಗಿರುವುದರಿಂದ ಇದು ಸರ್ವ ಕಡೆಯೂ ಇದೆ ಅಲ್ವಾ? ಕಾಲ ದೇಶ ವಸ್ತುವಿನಲ್ಲಿ ಓತಪ್ರೋತವಾಗಿ ಇರುವ ಯಾವ ಚೈತನ್ಯ ಇದೆಯೋ ಅದು ಆತ್ಮ. ಆ ಆತ್ಮವೇ ನಾನಾಗಿದ್ದೇನೆ ಅಂತ ನೀವು ಹೇಳಬೇಕು ಕತೆ. ಅವ್ರು ನಿಂತಿದ್ರೆ ಅಲ್ಲಿವರೆಗೂ ಇಲ್ಲಿ ನಾನು ಸಾಕಪ್ಪ ನೀನು ಹೋಗ್ತೀನಿ ತೋರಕ್ಕೆ. ಇದು ಜ್ಞಾನದಿಂದ ನಿರ್ಣಯ ಆಗಬೇಕು. ಆದ್ರಿಂದ ಜ್ಞೇಯ ವಸ್ತು ಯಾವುದಿಲ್ಲ? ಆತ್ಮ ಅಲ್ವಾ? ಆ ಜ್ಞೇಯ ವಸ್ತುವಿನ ನಿಜವಾದ ನಾವು ತಿಳ್ಕೊಳ್ಳೋದು ಯಾವ್ದ್ರಿಂದ? ಅದರ ಜ್ಞಾನದಿಂದಲೇ. ಅದರಿಂದ ಈ ಜ್ಞಾನಕ್ಕೂ ಜ್ಞಾನ ವಸ್ತುವಿಗೂ ಅದರ ಜ್ಞೇಯವಾಗಿರೋದಕ್ಕೂ ಯಾವುದೇ ರೀತಿಯಾದ ತೋಡು ಇದು ಬೇರೆ ರೀತಿಯಾದ ವಿಭಜನೆ ಇರುವುದಿಲ್ಲ. ಅದರಿಂದ ಜ್ಞೇಯ ವಸ್ತು, ಜ್ಞಾನ ಮತ್ತು ಜ್ಞಾತೃ. ಮುಂದೆ ಕೇಳಬೇಕು, ನೀವೇ ಜ್ಞಾತೃ. ಏನ್ ತಿಳ್ಕೊತಾ ಇದ್ದೀರಿ? ಜ್ಞೇಯ ವಸ್ತುವಾದ ನಿಮ್ಮನ್ನೇ ನೀವು ತಿಳಿಯುತ್ತಿದ್ದೀರಿ. ಯಾವ್ದರಿಂದ? ನಿಮ್ಮಿಂದಲೇ ತಿಳಿಯುತ್ತಿದ್ದೀರಿ. ಸೊ ಜ್ಞಾನವೂ ನೀವೇ, ಜ್ಞೇಯವೂ ನೀವೇ, ತಿಳಿದುಕೊಳ್ಳುವ ಜ್ಞಾತೃವೂ ನೀವೇ. ಅಂದಮೇಲೆ ನೀವಿಲ್ಲದ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಎಂಬುದು ಸಿದ್ಧವಾಯಿತೋ ಇಲ್ವೋ ಅಂತ ಉಪನಿಷತ್ ಕೇಳುತ್ತೆ. ಏನೋಪ್ಪ ಅಂದರೆ ನೀವು ತಿರುಗಡೌಟು ಹಾಗೆ. ಆಯ್ತಾ? ಸಾಕಲ್ಲ ಇವತ್ತು ಪಾಠ. ಅರ್ಥ ಆಯ್ತಾ? ಇನ್ನೇನು ಇದೆ ರಮೇಶ್? ಏನೋ ರೋಡ್ ಮಾಡ್ಕೊತಾ ಇದ್ದೀರಾ ಅಂತ ಇಲ್ಲ.